ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಎಲ್ಲರಿಗೂ ಈ ನೇರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಯಶೇಖರ್ ಮಡಪಾಡಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಚರ್ಚಿಸ್ತಾ ಇರುವಂಥ ವಿಚಾರ ಹೆದ್ದಾರಿ ಅವಾಂತರ ಅನ್ನುವಂಥ ವಿಚಾರ ವೀಕ್ಷಕರೇ ನಮಗೆಲ್ಲ ಗೊತ್ತಿದೆ ಸುಮಾರು ಏಳು ಎಂಟು ವರ್ಷಗಳಿಂದ ನಮ್ಮ ಕರಾವಳಿಯನ್ನು ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಾಕಷ್ಟು ಕಾ ಅಗಲೀಕರಣ ಕಾಮಗಾರಿ ನಡೀತಾ ಇದ್ದಾಗಲೂ ಕೂಡ ಏನು ಸಮಸ್ಯೆಗಳಿದೆ ತೊಂದರೆಗಳಿದೆ ಗೊಂದಲಗಳಿವೆ ಇವು ಯಾವುದನ್ನು ಕೂಡ ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥೆಗಳು ಇನ್ನೂ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ವಿಷಾದದ ಆ ಒಂದು ಸಂಗತಿ ನಮ್ಮ ಮುಂದೆ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಇದರ ಜೊತೆಗೆ ಏನು ಕುಂದಾಪುರದಿಂದ ಕಾರವಾರಕ್ಕೆ ಎಕ್ಸ್ಟೆನ್ಷನ್ ಆಗಿ ಫೋರ್ ಲೈನ್ ಹೈವೇಯನ್ನು ಮಾಡಲಿಕ್ಕೆ ಐ ಆರ್ ಬಿ ಕಂಪನಿಯವರು ಈ ಕಡೆ ಏಳು ವರ್ಷದಿಂದ ನವಯುಗ ಕಂಪನಿಯವರು ಕೆಲಸ ಇದ್ದರು ಈಗ ಹೊಸದಾಗಿ ಕುಂದಾಪುರದಿಂದ ಕಾರವಾರದವರೆಗೆ ಐ ಆರ್ ಬಿ ಕಂಪನಿಯವರು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾದಂತಹ ಯೋಜನೆಗಳನ್ನು ಇಟ್ಟುಕೊಂಡು ಅನುಷ್ಠಾನಕ್ಕೆ ಹೊರ ಹೊರಡ್ತಾ ಇರುವಂಥ ಸರ್ಕ ಕೇಂದ್ರ ಸರ್ಕಾರ ಮತ್ತು ಖಾಸಗಿ ಗುತ್ತಿಗೆ ಕ ದಾರ ಕಂಪನಿಗಳು ಏನು ಕೆಲಸ ಮಾಡ್ತಿದ್ದಾರೆ ಇದರಿಂದ ಜನರಿಗೆ ಎಷ್ಟು ಸಮಸ್ಯೆಗಳಾಗ್ತಿದೆ ಇನ್ನೊಂದು ಕಡೆಯಿಂದ ನೇರವಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳು ಏನು ಗೊಂದಲಗಳು ಇನ್ನೂ ಹಾಗೆ ಪರಿಹಾರ ಕಾಣದೆ ಹಾಗೆ ಉಳ್ಕೊಂಡಿರುವಂಥದ್ದು ಇದರಿಂದ ಜನಸಾಮಾನ್ಯರಿಗೆ ಆಗ್ತಿರುವಂಥ ತೊಂದರೆಗಳು ಇನ್ನೊಂದು ಕಡೆ ಅಪಘಾತ ಇದರ ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಏನು ಹೆದ್ದಾರಿಯ ಹೋರಾಟ ಸಮಿತಿಯ ಸ ಸಂಚಾಲಕರಾಗಿರುವಂತಹ ಕೆಂಚನೂರು ಸೋಮಶೇಖರ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸೋಮಶೇಖರ ಶೆಟ್ಟಿ ನಮಸ್ಕಾರ ಏನು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಹೆದ್ದಾರಿಯ ಅವಾಂತರ ಅನ್ನೋ ವಿಚಾರದಲ್ಲಿ ಮೊದಲ ಬಾರಿಗೆ ನನಗೆ ಬಹಳ ಗಂಭೀರವಾದ ನಾವು ಆರೋಪವನ್ನು ಜನರಿಂದ ಕೇಳಿಸ್ಕೊಳ್ತಾ ಇರೋದು ಏನು ಅಂತ ಹೇಳಿದರೆ ಜನರಿಗೆ ಮಾಹಿತಿ ಕೊಡದೆ ಸಂಪೂರ್ಣವಾಗಿ ಕಣ್ಣು ಕಟ್ಟಿ ಇಂಥ ಒಂದು ಯೋಜನೆಯ ಅನುಷ್ಠಾನ ಆಗ್ತಾಯಿದೆ ಬಹುಶಃ ಅದು ಮೊದಲ ಕೂಗುಗಳು ಅಷ್ಟೊಂದು ಪ್ರಬಲವಾಗಿ ಇಲ್ಲದಿದ್ರು ಕೂಡ ಈಗ ಏನು ಟೋಲ್ಗೇಟಿನ ನಂತರದ ಬೆಳವಣಿಗೆಗಳು ಮತ್ತು ಕುಂದಾಪುರ ಟು ಕಾರವಾರದ ಕಾಮಗಾರಿಗಳ ಬಗ್ಗೆ ನೋಡಿದಾಗ ಈ ಥರದ ಒಂದು ಆರೋಪಗಳು ಸ್ವಲ್ಪ ಮಟ್ಟಿನ ಧನಾತ್ಮಕ ಆರೋಪಗಳಾಗಿ ಕಂಡು ಬರ್ತಾ ಇದೆ ಇದಕ್ಕೆ ತಾವೇನು ಹೇಳ್ತೀರಿ ಈಗ ರಾಷ್ಟ್ರೀಯ ಅದ್ದಾರ ಅಗಲೀಕರಣ ನಾವು ಆರೇಳು ವರ್ಷದಿಂದ ನೋಡ್ತಾ ಇದ್ದೇವೆ ಸುರತ್ಕಲ್ಲಿಂದ ಕುಂದಾಪುರಕ್ಕೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಲ್ಲಿಯೂ ತುಂಬ ನೋವನ್ನು ಅನುಭವಿಸಿದ್ದೇವೆ ನಾವು ಸ್ಥಳೀಯರು ಆದಾಗ್ಯೂ ಎಲ್ಲ ರಾಜಕಾರಣಿಗಳ ಹತ್ರನೂ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಅದನ್ನು ತಿಳಿಸಿದಾಗ ಕೆಲವು ಕಡೆ ಅದನ್ನು ಸರಿಪಡಿಸಿಕೊಂಡಿದ್ದಾರೆ ಇನ್ನೂ ಕೆಲವು ಕಡೆ ಸರಿಪಡಿಸ್ಲಿಕ್ಕಿದೆ ಈಗಾಗಲೇ ಟೋಲನ್ನು ಹಾಕಿದ್ದಾರೆ ಟೋಲ್ ಹಾಕಿದ ಬಗ್ಗೂ ಆಕ್ಷೇಪಗಳನ್ನು ತಂದಿದ್ದೇವೆ ಮೊದಲೇ ಹೇಳಿದ್ದೇವೆ ಈ ರೀತಿ ಆಗ್ತದೆ ಈ ರೀತಿ ಆದರೆ ಏನು ಮಾಡಬೇಕು ಅದು ಬಂದಾಗ ನೋಡುವ ಅನ್ನುವಂಥ ಹೇಳುವಂಥ ಮಾತನ್ನು ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಕೊಟ್ಟೋದರಿಂದ ಅದು ಅಲ್ಲಿಗೆ ನಿಂತು ಈಗ ಒಂದು ಹಂತಕ್ಕೆ ಬಂದಿದೆ ಈಗ ಕುಂದಾಪುರದ ಫ್ಲೈಓವರ್ ಬಾಕಿ ಇದೆ ಉಡುಪಿಯಲ್ಲಿ ಕರಾವಳಿಯಲ್ಲಿ ಬಾಕಿ ಇದೆ ಪಡುಬಿದ್ರೆಯಲ್ಲಿ ಬಾಕಿ ಇದೆ ಇದೆಲ್ಲ ಕಾಮಗಾರಿಗಳು ಬಾಕಿ ಇರುವಂಥದ್ದು ಹೌದು ಇದು ಆಗಬೇಕಾಗಿದೆ ಬಸ್ರೂರು ಕ್ರಾಸ್ ಕುಂದಾಪುರದಲ್ಲಿ ಬಸೂರು ಕ್ರಾಸ್ನಲ್ಲಿ ನಾವೇ ಅದು ಅದರಲ್ಲೂ ಕೆಲವು ತೊಂದರೆಗಳಿವೆ ಅದನ್ನು ಎತ್ತಿ ತೋರಿಸಿದ್ದೇವೆ ನಾವು ಬಸೂರಿನಲ್ಲಿ ಅಂಡರ್ ಪಾಸ್ ಆಗಬೇಕು ಕೊಂಕಣ ರೈಲ್ವೆ ನಾವು ಮೂಡಲಕಟ್ಟೆ ರೈಲ್ವೆ ಸ್ಟೇಷನಿಗೆ ಹೋಗಬೇಕಾದ್ರೆ ಏನು ತೊಂದರೆ ಆಗ್ತದೆ ಅದು ಯಾವ ಥರ ಮಾಡಬೇಕು ಅಂತ ಹೇಳುವುದನ್ನು ಸಹ ಗಮನಕ್ಕೆ ತಂದಿದೆ ಅದಕ್ಕೂ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಒಪ್ಪಿಯನ್ನು ಸೂಚಿಸಿದ್ದಾರೆ ಸದ್ಯದಲ್ಲಿ ಆಗುವಂಥ ಸಾಧ್ಯತೆ ಇದೆ ಆದರೆ ದೊಡ್ಡ ದುರಂತ ಅಂತ ಹೇಳಿದರೆ ಕುಂದಾಪುರದಿಂದ ಕಾರವಾರಕ್ಕೆ ಹೋಗುವಂಥ ಈಗಿನ ಐ ಆರ್ ಬಿ ಅವರು ಮಾಡ್ತಾ ಇರುವಂಥ ಕಾಮಗಾರಿ ಇವರ ಕಾಮಗಾರಿಯನ್ನು ನೋಡಿ ಸಾಕಾಗಿ ನಮಗೆ ಅದು ಒಂದು ಹಂತಕ್ಕೆ ಬಂದಿದೆ ಅವರ ಕಾಮಗಾರಿಯಲ್ಲಿ ಅವರಿಗೆ ಈ ಇಲ್ಲಿ ಎಷ್ಟು ಮಳೆ ಬರ್ತದೆ ಅನ್ನೋದು ಅವರ ಗಮನದಲ್ಲಿ ಇಲ್ಲ ಅನ್ನಿಸ್ತದೆ ನನಗೆ ಯಾಕೆ ಅಂತ ರಸ್ತೆಯಲ್ಲಿ ಯಾವುದೇ ಪಿಚ್ಚಿಂಗ್ ಇಲ್ಲ ಏನೂ ಇಲ್ಲದೇ ಮಣ್ಣನ್ನು ತಂದು ರಸ್ತೆಯನ್ನು ಅಗಲೀಕಗೊಳಿಸ್ತಾ ಇದ್ದಾರೆ ಎರಡು ಕಡೆಯಲ್ಲೂ ಅಗಲ ಅಗಲೀಕರಣಗೊಳಿಸಿ ಮಧ್ಯೆಯಲ್ಲಿ ಡಾಂಬರ್ ರೋಡನ್ನು ಬಿಟ್ಟಿದ್ದಾರೆ ಇದು ಏನು ಆಗ್ಬೋದು ಅಂತ ಹೇಳಿದರೆ ಮೊನ್ನೆ ಕೊಲ್ಲೂರಲ್ಲಿ ಬಂದಂಥ ಮಳೆ ಅಥವಾ ಮಂಗಳೂರಿಂದ ಆಚೆ ಬಂದಂಥ ಮಳೆ ಬರ್ತದೆ ಬಂದ ಬಂದದ್ದು ಮಳೆ ಇಲ್ಲಿ ಬಂದದ್ದಿದ್ದರೆ ಖಂಡಿತ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಬಂದಾಗ್ತಿತ್ತು ಯಾಕಂತ ಹೇಳಿದರೆ ಎರಡು ಸೈಡ್ನಲ್ಲಿ ಮಣ್ಣನ್ನು ರೈಸ್ ಮಾಡಿದ್ದಾರೆ ಮಧ್ಯದಲ್ಲಿ ನಾಲ್ಕು ಫೀಟು ಐದು ಫೀಟ್ ಹೊಂಡ ಇಟ್ಟಿದ್ದಾರೆ ಅದು ಡಾಂಬರ್ ರಸ್ತೆ ಮೇಲೆ ಒಂದು ಮೂರು ಇಂಚು ಕೆಸರು ನಿಂತರೆ ಗಾಡಿಗಳು ಸ್ಕಿಡ್ ಆಗ್ತವೆ ಹೌದು ಹಾಗಿರುವಾಗ ಇವರು ಅಷ್ಟು ಅವೈಜ್ಞಾನಿಕವಾಗಿ ಇದನ್ನು ಮಾಡೋದು ನೋಡಿದರೆ ಯಾರು ಇದನ್ನು ಸಾಮಾನ್ಯವಾಗಿ ನವಯುಗ ಕಂಪನಿಯವರು ಮಾಡ್ತಿರ್ಬೇಕಾದ್ರೆ ಒಂದು ಸೈಡ್ ಒಂದು ಕೆಲಸ ಈ ಕಡೆಗೆ ಹೌದು ಇದ್ರು ಒಂದು ಸೈಡು ಮಾಡಿಕೊಟ್ಟು ಬಿಟ್ಟು ಸರ್ವಿಸ್ ರೋಡನ್ನು ಕೊಟ್ಟು ಅಥವಾ ಬೇರೆ ಇನ್ನೊಂದು ಅಡ್ಡ ದಾರಿಯನ್ನು ಮಾಡಿಕೊಟ್ಟು ಅದಕ್ಕೆ ಡಾಂಬರ್ ಹಾಕಿ ಅದನ್ನು ವೆಹಿಕಲ್ಗೆ ಬಿಟ್ಟು ಇದ್ರು ಬಿಟ್ಟುಕೊಟ್ಟು ಅವ್ರು ಕಾಮಗಾರಿಯನ್ನು ಮಾಡ್ತಿದ್ರು ಇದು ಉದಾಹರಣೆಗೆ ನೋಡಿದರೆ ಹೆಮ್ಮಾಡಿಯಲ್ಲಿ ಕುಂದಾಪುರದ ಹೆಮ್ಮಾಡಿಯಲ್ಲಿ ಎರಡೂ ಕಡೆಯಲ್ಲಿ ಹೊಂಡ ಮಾಡಿಟ್ಟಿದ್ದಾರೆ ಐದೈದು ಫೀಟ್ ಹೊಂಡ ಮಾಡಿಟ್ಟಿದ್ದಾರೆ ಎಷ್ಟು ಜನ ಬಿದ್ದಿರಂತಿಲ್ಲ ಅದಕ್ಕಾಗಿ ಈ ವೈನ್ ಶಾಪಿನಿಂದ ಬಂದವರು ಬಿದ್ದಿದ್ದಾರೆ ನಾವೇನು ಮಾಡಲಿ ಅಂತ ಅವರು ಉದಾಹರಣೆ ಕೊಡುವಂಥದ್ದು ಆ ಥರ ಉತ್ತರವನ್ನು ಕೊಡ್ತಾರೆ ಅದು ಸರಿಯಾದ ಉತ್ತರಗಳಲ್ಲ ಯಾರನ್ನ ಕೇಳಬೇಕಂತ ಹೇಳುವುದೇ ಗೊತ್ತಿಲ್ಲ ನ್ಯಾಷ್ನಲ್ ಹೈವೇ ಅಥಾರಿಟಿ ಆಫೀಸ್ ಮಂಗಳೂರಲ್ಲಿದೆ ಅವರನ್ನು ಕೇಳಬೇಕಾ ಅಥವಾ ಐ ಆರ್ ಬಿ ಆಫೀಸು ಬೈಂದೂರಲ್ಲಿದೆ ಅವರನ್ನು ಕೇಳಬೇಕಾ ಲ್ಯಾಂಡ್ ಎಕ್ವೇಷನ್ ಆಫೀಸು ಹೋಗಿ ಉಡುಪಿಯಿಂದ ಹೋಗಿ ಈಗ ಕುಮಟದಲ್ಲಿದೆ ಅಲ್ಲಿ ಹೋಗಿ ಕೇಳಬೇಕಾ ಯಾರನ್ನ ಕೇಳಬೇಕಂತ ಹೇಳೋದೇ ಗೊತ್ತಿಲ್ಲ ಹೌದು ಈ ಪೀಸ್ ವರ್ಕನ್ನು ಕೊಟ್ಟಿದ್ದಾರೆ ಗುಜರಾತ್ನಿಂದ ಒಂದು ಪಾರ್ಟಿ ಬಂದೆ ಅವ್ರಿಗೆ ಪೀಸ್ ವರ್ಕ್ ಕೊಟ್ಟಿದ್ದಾರೆ ಪೀಸ್ ವರ್ಕ್ ಕೊ ನಮಗೆ ಗೊತ್ತಿಲ್ಲ ಹದಿನೇಳು ಫೀಟು ಇಪ್ಪತ್ತು ಫೀಟು ನಮ್ಮ ಒಂದು ಜಾಲಾಡಿ ಅನ್ನುವಂಥ ಪ್ರದೇಶದಲ್ಲಿ ಸಾಧಾರಣ ಮೂವತ್ತು ಫೀಟ್ ಹೈಟ್ ಮಾಡಿದ್ದಾರೆ ಅಗತ್ಯವೇ ಇಲ್ಲ ಅಗತ್ಯವೇ ಇಲ್ಲ ಅದರ ಅಷ್ಟು ಅವಶ್ಯಕತೆನೇ ಇಲ್ಲ ಅದನ್ನು ಮೂವತ್ತು ಫೀಟು ಈ ಕಡೆ ಮೂವತ್ತು ಫೀಟ್ ಏರ್ಸಿದ್ದಾರೆ ಆ ಇನ್ನೊಂದು ಕಡೆನೂ ಅಷ್ಟೇ ಇರ್ತದೆ ಅಂತ ನೋಡಿದರೆ ಇಲ್ಲ ಅದನ್ನು ಐದು ಫೀಟ್ ಡೌನ್ ಮಾಡಿ ಐದು ಫೀಟಿಗೆ ಡಾಂಬರ್ ಹಾಕಿದೆ ಕಲ್ಲನ್ನು ತಂದು ಹಾಕಿ ಆಯಿತು ಹಾಗಾದರೆ ಯಾವ ಮಾಪನ ಯಾಕೆ ಮಾಡಿದ್ದಾರೆ ಅದು ಮಾಡುವಂಥ ಅವಶ್ಯಕತೆ ಏನು ಈ ಬಗ್ಗೆ ನೀವು ಐ ಆರ್ ಬಿ ಅವರ ಗಮನಕ್ಕೆ ತಂದಿಲ್ಲ ಐ ಆರ್ ಬಿ ಅವರ ಗಮನಕ್ಕೆ ತಂದರೆ ನಮಗೆ ಪ್ಲ್ಯಾನ್ ಬರುವುದು ಅಲ್ಲಿಂದ ಬರುವುದು ಡೆಲ್ಲಿಯಿಂದ ಬರುವುದು ನ್ಯಾಷ್ನಲ್ ಹೈವೇ ಅಥಾರಿಟಿಯಿಂದ ಬರುವುದು ನಾವು ಅವ್ರ ಪ್ರಕಾರ ಮಾಡ್ತಾ ಇದ್ದೇವೆ ಅಂತ ಪ್ಲ್ಯಾನ್ ಮಾಡಿದವರು ಇದು ನಾವು ಇದನ್ನು ಅನುಭವಿಸಿದ್ದೇವೆ ಕೇಳಿ ಕೇಳಿ ಸಾಕಾಗಿದೆ ಮೊದಲೇ ಹತ್ರ ಕೇಳಬೇಕು ಅದನ್ನು ಸ್ಥಳೀಯರನ್ನು ಎನ್ಕ್ವೈರಿ ಮಾಡಿ ಅಲ್ಲಿ ಒಂದು ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ಸಮಾಲೋಚನಾ ಸಭೆಯಲ್ಲಿ ಸಭೆಯನ್ನು ಮಾಡಿ ಅಲ್ಲಿ ಯಾವ ರೀತಿ ಬರಬೇಕು ಇಲ್ಲಿ ಎಷ್ಟು ಮಿಲಿಮೀಟ್ರ್ ಮಳೆ ಬಿಡ್ತದೆ ಅದು ಆ ಮಳೆ ಬಿದ್ದಾಗ ಏನು ಅದಕ್ಕೆ ಯಾವ ಥರದ ರಸ್ತೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಐ ಆರ್ ಬಿ ಅವರು ಮಾಡೋದಕ್ಕಿಂತ ಮೊದಲು ನವಯುಗದಲ್ಲಿ ಒಂದು ಮೀಟ್ರ್ ಮೂವತ್ತು ಸೆಂಟಿಮೀಟ್ರ್ ತಿಕ್ನೆಸ್ ಕೊಡಬೇಕಂತ ಉಂಟು ರಸ್ತೆಗೆ ಬಾಟಮ್ನಲ್ಲಿ ವೈಬ್ರೇಟ್ ಹಾಕಿ ಲೆವೆಲ್ ಮಾಡಬೇಕಂತಿದೆ ಅದು ದೊಡ್ಡ ದುರಂತ ಅಂದರೆ ಇದು ದುರಂತನ ಅಥವಾ ನಮ್ಮ ಸೌತ್ ಕೇಂದ್ರದವರು ಅಥವಾ ಉಡುಪಿಯವರು ಅಂತ ಹೇಳಿ ನಮ್ಮನ್ನು ಮಂಗ ಮಾಡುವುದಾ ಅದು ಗೊತ್ತಿಲ್ಲ ಹೆಮ್ಮಾಡಿಯಲ್ಲಿ ಬರುವಾಗ ಜಾಲಾಡಿಯಲ್ಲಿ ಕೆಳಗೆ ಇಳಿಯುವ ಒಂದು ರಸ್ತೆಯಲ್ಲಿ ಸಂತೋಷ್ ನಗರ ಅಂತ ಹೇಳೋ ಪ್ರದೇಶದಿಂದ ಕೆಳಗೆ ಬರುವಾಗ ಮ ರೋಡನ್ನು ತೆಗೆದ್ರು ಅರ್ಧ ರೋಡ್ ತೆಗೆದ್ರು ತೆಗೆದುಬಿಟ್ಟು ವೈಬ್ರೇಟ್ರ್ ಹಾಕಿದರು ವೈಬ್ರೇಟ್ರ್ ಹಾಕಿ ಲೆವೆಲ್ ಮಾಡಿ ನೀರು ಕೊಟ್ಟು ಪುನಃ ಮತ್ತು ವೈಬ್ರೇಟ್ ಹಾಕಿ ಲೆವೆಲ್ ಮಾಡಿದ ಮೇಲೆ ಜಲ್ಲಿಯನ್ನು ತಂದು ಹಾಕಿದರು ಅಲ್ಲಿ ಅದೇ ರೋಡಿನ ಇನ್ನೊಂದು ಭಾಗವನ್ನು ಈಗ ಮಾಡ್ತಾಯಿದ್ದಾರೆ ವೈಬ್ರೇಟ್ರೂ ಇಲ್ಲ ಕಟ್ಟಿಂಗೂ ಸರಿ ಇಲ್ಲ ಅದು ನೋಡಿದರೆ ಅಸಹ್ಯ ಕಾಣ್ತದೆ ಒಂದು ಕಡೆಯಲ್ಲಿ ಮೂರವರೆ ಫೀಟ್ ಇದೆ ಒಂದು ಕಡೆಯಲ್ಲಿ ಒಂಬತ್ತು ಫೀಟ್ ಇದೆ ಜಲ್ಲಿಯನ್ನು ತಂದು ಹಾಕಿದರೂ ಲೆವೆಲರ್ನಲ್ಲಿ ದೂಡಿದರೂ ಒಂದು ರೋಲರ್ ಬಂದು ಲೆವೆಲ್ ಮಾಡ್ತದೆ ಆಮೇಲೆ ವೈಬ್ರೇಟ್ರ್ ಬರ್ತದೆ ಈ ರೋಲರ್ನಲ್ಲಿ ಎರಡು ಮೂರು ಥರ ಇದೆಯಲ್ಲ ಆ ವೈಬ್ರೇಟ್ರ್ ಬರ್ತದೆ ವೈಬ್ರೇಟರ್ ಬಂದು ವೈಬ್ರೇಟ್ರ್ ಹಾಕ್ತಾರೆ ಈ ವೈಬ್ರೇಟ್ರ್ ಹಾಕಿದಾಗ ಆ ಸೈಡ್ನಲ್ಲಿ ಬಾಕಿ ಉಳಿದೋದಕ್ಕೆ ಏನಂತ ಇಲ್ಲ ಮತ್ತು ಮಣ್ಣಿನಲ್ಲೂ ಒಂದು ಲೇಯರು ಬಿಳಿ ಮಣ್ಣು ಹಾಕ್ತಾರೆ ಒಂದು ಲೇರ್ ಒಂದು ಲೇಯರು ಮೊರಮ್ ಕೆಂಪು ಕೆಂಪು ಹಾಕ್ತಾರೆ ನಿಜವಾಗಿ ವೈಟನ್ನು ಹಾಕುವಂಥದ್ದು ನಮ್ಮಲ್ಲಿ ಬ್ಯಾನ್ ನಾವು ಕಂಡುಕೊಂಡಾಗೆ ನನ್ನ ಈ ಜೀವನದಲ್ಲಿ ನಾನು ನೋಡಿದಾಗೆ ವೈಟ್ ಮಣ್ಣು ಹಾಕಿದಲ್ಲಿ ಅದು ಖಂಡಿತ ಅದು ವೈಟ್ ಮತ್ತು ಜೇಡಿ ಮಣ್ಣು ಜೇಡಿ ಮಣ್ಣು ಮತ್ತು ಜೇಡಿ ಮಣ್ಣನ್ನು ಯಾವ ಕಾರಣಕ್ಕೂ ಎಲ್ಲೂ ನಾವು ಉಪಯೋಗಿಸೋದಿಲ್ಲ ಯಾವ ಕಾರಣದಕ್ಕೂ ಎಲ್ಲಿಯೂ ಯಾಕಂದರೆ ಅದು ನೀರು ಮೆದು ತುಂಬ ಮೆದುವಾಗುತ್ತೆ ಆಗುತ್ತೆ ಗಟ್ಟಿಯಾದಾಗ ತುಂಬ ಹಾಡಾಗ್ತದೆ ಅದು ಧೂಳು ಹೇಳ್ತದೆ ಈಗ ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ಏನು ಒಂದು ಡಸ್ಟ್ ಬರ್ತದೆ ಬೈಂದೂರಿಂದ ಕುಂದ ಕುಂದಾಪುರದವರೆಗೆ ಅದು ನೋಡಿದರೆ ನಿಂತವರಿಗೆ ಕಣ್ಣು ಬಿಡಲಿಕ್ಕೆ ಸಾಧ್ಯ ಇಲ್ಲ ಸಿಟಿಯಿಂದ ಬಂದವರೆಲ್ಲ ಕಂಪನಿಯ ಕಾಮಗಾರಿ ಸಂದರ್ಭದಲ್ಲಿ ಇಷ್ಟೊಂದು ನೋಡಿದ್ರೆ ಇವ್ರಿಗಿಂತ ಅವರು ಸಾವಿರ ರೂಪಾಯಿ ಒಳ್ಳೇದು ಅಂತ ಹೇಳುವಂಥ ಅನಿಸಿಕೆ ಓ ನಮ್ಮ ನಾವೇ ಪುಣ್ಯಾತ್ಮರು ಹ್ಞೂ ಬಟ್ ನನಗೆ ಒಂದು ಪ್ರಶ್ನೆ ಕಾಡೋದು ಸೋಮಶೇಖರ್ ಕಷ್ಟ ಈಗ ನಿಮ್ಮಲ್ಲಿ ಕುಂದಾಪುರ ಉಳಿಸಿ ಹೋ ಹೋರಾಟ ಸಮಿತಿ ಇದೆ ಎಕ್ಸ್ಪ್ರೆಸ್ ಹೈವೇ ಒತ್ತಾಯ ಸಮಿತಿ ಇದೆ ಇವರು ಯಾರು ಕೂಡ ಇದಕ್ಕೆ ಯಾಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಥವಾ ಇದರ ಒಂದು ವೈಜ್ಞಾನಿಕತೆಯನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಥವಾ ಮುಂದೆ ಹೋಗ್ತಾ ಇಲ್ಲ ಅಲ್ಲಿ ನಿಮ್ಗೆ ಗೊತ್ತಿದೆ ನಾವು ಒಂದು ಆರೇಳು ವರ್ಷದಿಂದ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದೆವು ಇಲ್ಲಿಂದ ಸುರತ್ಕಲ್ವರೆಗೆ ಸಾವಿರ ಒಂದು ಕೆಲವು ಕಡೆಗಳಲ್ಲಿ ಅನ್ನು ಮಾಡಿದೆವು ಆಮೇಲೆ ಈ ರೀತಿ ಆಗುತ್ತೆ ಅಂತ ಹೇಳಿದೆವು ಅದನ್ನು ಯಾರು ಗಮನಿಸಲಿಲ್ಲ ಆಮೇಲೆ ಮಂತ್ರಿಗಳತ್ರ ಹೇಳಿದ್ದೆವು ಮಂತ್ರಿಗಳು ಅದನ್ನು ಕರೆದಾಗ ನೋಡು ಅಂತ ಹೇಳಿದರು ಹಿಂದಿನ ಮಂತ್ರಿಗಳು ನೋಡು ಅಂತ ಹೇಳಿದರು ಆಮೇಲೆ ಸರ್ಕಾರದ ಡಿ ಸಿ ಗಮನಕ್ಕೆ ಸುಮಾರು ಸಾರಿ ತಂದಿದ್ದೇವೆ ಅವರು ಕರೆದು ಮಾತಾಡ್ತೇವೆ ಅಂತ ಹೇಳಿದರು ಮಾತನಾಡಿಸಿದರು ಆದರೆ ಎಲ್ಲ ಮಾಡಿದ್ರೂ ಒಂದೊಂದು ಸಣ್ಣ ಚಿಕ್ಕ ಚಿಕ್ಕ ಅದು ಯಾ ಎಲ್ಲ ಏನಿದ್ರು ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿಗೆ ಕೊಟ್ಟ ಮೇಲೆ ಅದು ನಮ್ಮ ಗಮನದಲ್ಲಿ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಪರಿಧಿ ಒಳಗೆ ಬರುವುದಿಲ್ಲ ಅಂತ ಹೇಳುವಂಥ ಸಂಜಾಯಿಕೆಯನ್ನು ಕೊಟ್ಟೋದ್ರಿಂದ ಯಾರೊಬ್ಬರೂ ಅದಕ್ಕೆ ಹೆಚ್ಚು ಜಾಸ್ತಿ ಒತ್ತನ್ನು ಕೊಡ್ತಾಯಿಲ್ಲ ಕೊಟ್ಟಿಲ್ಲ ಈಗ ಈಗ ಇನ್ನೊಂದು ವಿಚಾರ ಗಮನಿಸಬೇಕು ನಾವೀಗ ಸಂಗಮ್ನಿಂದ ಶುರು ಮಾಡಿದರೆ ಸಂಗಮ್ ಪ್ರದೇಶದಿಂದ ನಿಮಗೆ ಸುಮಾರು ನಮ್ಮ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ನಿಮಗೆ ಭಟ್ಕಳದವರೆಗೂ ಕೂಡ ಏನು ಕಾಮಗಾರಿ ಮಾಡ್ತಾ ಇದ್ದಾರೆ ಸೈಡು ಹೊಂಡ ಮಾಡ್ತಾ ಇದ್ದಾರೆ ಹೊಂಡ ಮಾಡ್ತಿರಬೇಕಾದ್ರೆ ಯಾವುದೇ ಒಂದು ಬಾರ್ಡರ್ಸ್ ಇಲ್ಲ ಅಲ್ಲಿ ಅಕಸ್ಮಾತ್ ಒಂದು ವಾಹನ ಬಂದರೆ ಸೈಡಿಗೆ ಹೋಗಿ ಬೀಳಬೇಕು ಈಗ ಅದು ಒನ್ ವೇ ತರ ಇರೋದ್ರಿಂದ ಸೊ ಇದನ್ನು ಕೂಡ ಒಂದು ಇದೊಂದು ಬೇಸಿಕ್ ನಾಲೆಜ್ ಇದು ಯಾವುದೇ ಒಬ್ಬ ಟೆಕ್ ಇದು ಇಂಜಿನಿಯರಿಗೆ ಅದು ಗೊತ್ತಿರಬೇಕು ಜನ ಓಡಾಡುವ ದಾರಿ ಇದು ಅನ್ನುವಂಥದ್ದು ಬಟ್ ಇಲ್ಲಿ ಇಲ್ಲಿ ಆಗ್ತಾ ಇಲ್ಲ ಮತ್ತು ಯಾರದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಅಂತ ಈಗ ಉದಾಹರಣೆಗೆ ನಮ್ಮ ಕುಂದಾಪುರ ಎ ಪಿ ಎಮ್ ಸಿ ಕುಂದಾಪುರ ಎ ಪಿ ಎಮ್ ಸಿ ಮುಂದ್ಗಡೆ ಅದು ಎ ಪಿ ಎಮ್ ಸಿ ಇರುವಂಥದ್ದು ಗದ್ದೆ ಅಲ್ಲಿ ಬಯಲಿನಲ್ಲಿದೆ ಎ ಪಿ ಎಮ್ ಸಿ ಈಗ ಒಂದು ಇದು ವಿಷಯ ಹೇಳಬೇಕಾದ್ರೆ ಐ ಆರ್ ಬಿ ಅವರಿಗೂ ಮತ್ತು ನವಯುಗದವ್ರಿಗೆ ಎರಡೂ ಇಬ್ಬರದ್ದು ಕೆಲಸ ಕುಂದಾಪುರ ಒಳಗೆ ಬಸರೂರು ಕ್ರಾಸ್ನಲ್ಲಿ ಅಲ್ಲಿ ಅವಶ್ಯಕತೆ ಇಲ್ಲ ಹ್ಞೂ ನಾಲ್ಕು ಫೀಟ್ ಹೈಟನ್ನು ಮಾಡಿದ್ದಾರೆ ನೀರು ಅಲ್ಲಿ ಬರೋದೆಲ್ಲ ತುಂಬ ಎತ್ತರ ಪ್ರದೇಶ ಕುಂದಾಪುರದ ಪುರಸಭೆಯನ್ನು ಗಮನಕ್ಕೆ ತಗೊಂಡ್ರೆ ಕುಮ ಕುಮ ಕು ಪುರಸಭೆಯ ಪ್ರಾರಂಭ ಆಚೆಯಿಂದ ನೋಡಿದರೆ ಆ ಹೇರಿ ಕುದು ಬಾರ್ಡ್ರಿಂದ ನೋಡಿದರೆ ಇಲ್ಲಿ ಹಂಗಳೂರು ಬಾರ್ಡ್ರ್ ನೋಡುವಾಗ ಅಲ್ಲಿಂದ ಇಲ್ಲಿಗೆ ಈಗಾಗಲೇ ಎಂಟರಿಂದ ಹತ್ತು ಫೀಟ್ ಹೈಟ್ ಜಾಸ್ತಿ ಹೈಟ್ ಇರುವಲ್ಲಿ ಆರು ಫೀಟ್ ಹೈಟ್ ಮಾಡಿದ್ದಾರೆ ಪುನಃ ಅದೇ ಎಲ್ಲಿ ನೀರು ನಿಲ್ತದೆ ಅಲ್ಲಿ ಪುನಃ ಡೌನ್ ಇದೆ ಅದು ದುರಂತ ಅದನ್ನು ಪುರಸಭೆಯವರಿಗೆ ಗಮನಕ್ಕೂ ತಂದಾಯಿತು ನಾವು ಎ ಪಿ ಎಂ ಸಿ ಹತ್ರ ಪುರಸಭೆ ಗಮನ ಪುರಸಭೆಯವರು ನಾವು ಹೇಳ್ತೇವೆ ಹೇಳ್ತೇವೆ ಅಂತ ಪುರಸಭೆಯವರು ಹೇಳ್ತಾರೆ ಅದು ರಾಷ್ಟ್ರೀಯ ಹೆದ್ದಾರಿಯವರವ್ರು ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ನೋಡಿ ಉದಾಹರಣೆಗೆ ಕುಂದ ಬಸ್ರೂರು ಕ್ರಾಸಿನಲ್ಲಿಂದ ಬೊಬ್ಬರೇ ಕಟ್ಟೆಯಾಗಿ ಕಟ್ಟೆಯಿಂದ ಗಾಂಧಿ ಮೈದಾನ ಆಗಿ ಭಂಡಾಸ್ಕಾಸ್ ಕಾಲೇಜ್ ಒಳಗಿನಿಂದ ಬರಕಟ್ಟಾಗಿ ಬರಕಟ್ಟೆಯಿಂದ ಸೀದಾ ಮದ್ದುಗುಡ್ಡೆಗೆ ಹೋಗುವಂಥ ನೀರೋದು ಬೇರೆ ಎಲ್ಲೂ ಅದಕ್ಕೆ ದಾರಿ ಇಲ್ಲ ಇಷ್ಟು ಹೋಗಬೇಕಾದ ನೀರನ್ನು ಆ ದಾರಿಯನ್ನು ನೀವು ಅಳತೆ ಮಾಡಿ ನೋಡಿದರೆ ಇವತ್ತು ತಲೆಯಲ್ಲಿ ಹೋಗುವಾಗ ಮೂರು ಫೀಟ್ ಆಗ್ಲೂ ಇಲ್ಲ ಇದು ಯಾರ ಜವಾಬ್ದಾರಿ ಪುರಸಭೆಯವರ ಜವಾಬ್ದಾರಿ ಪುರಸಭೆಯವರು ಈ ರಸ್ತೆ ನೀರು ಎಲ್ಲಿ ಹೋಗ್ತದೆ ಅಂತ ಹೇಳುವುದನ್ನು ಅವರು ಗಮನಿಸಬೇಕಾಗಿದೆ ಸಿಟಿ ಯಾವುದು ನಮ್ಮ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಓಕೆ ಸಮಸ್ಯೆ ಕ್ಷೇತ್ರ ನಮ್ಮ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇನೆ ವೀಕ್ಷಕರ ನಮ್ಮ ಚರ್ಚೆ ಮುಂದುವರಿತಿದೆ ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಹೆದ್ದಾರಿ ಅವಂತರ ನೇರ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಇವತ್ತೇನು ಚರ್ಚೆ ಮಾಡ್ತಿದ್ದೀವಿ ನವಯುಗ ಆ್ಯಂಡ್ ಐ ಆರ್ ಬಿ ಕಂಪನಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಅಗಲೀಕರಣದ ವಿಚಾರ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಏನು ಒಂದೇ ಒಂದು ಕಡೆ ಕುಂದಾಪುರದಿಂದ ಕಾರವಾರಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಏನು ಅಗಲೀಕರಣ ಮಾಡ್ತಾ ಇದ್ದಾರೆ ಅವರು ಸ್ಥಳೀಯ ಯಾವುದೇ ಸಾರ್ವಜನಿಕ ರಸ್ತೆಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಾ ಇಲ್ಲ ಎಲ್ಲೆಲ್ಲೋ ಏನೇನು ಅವರಿಗೆ ಏನು ಅವರ ಯೋಜನೆ ಏನಿದೆಯೋ ಅದನ್ನು ಕೂಡ ನಮಗೆ ಜನರಿಗೆ ಗೊತ್ತು ಮಾಡ್ತಾ ಇಲ್ಲ ಬಹುಶಃ ನವಯುಗ ಕಂಪನಿ ಕಾ ಕಾರ್ಯ ಕಾರ್ಯಕ್ರಮ ಅವ್ರದ್ದೇನು ಅಗಲೀಕರಣ ಕಾರ್ಯಕ್ರಮ ಆರಂಭ ಮಾಡಿ ಏಳು ವರ್ಷದ ನಂತರ ನಮ್ಮ ಕುಂದಾಪುರದಿಂದ ಸುರತ್ಕಲ್ನವರೆಗಿನ ಜನ ಎಚ್ಚೆತ್ತುಕೊಂಡಿದ್ದಾರೆ ಆ ಜ್ಞಾನವನ್ನು ಇಟ್ಟುಕೊಂಡು ಕುಂದಾಪುರದಿಂದ ಕಾರವಾರದವರೆಗಿನ ಜನ ಈಗಲೇ ಎಚ್ಚೆತ್ತುಕೊಂಡರೆ ಮಾತ್ರ ಅವರ ಮೂಲಭೂತ ಸೌಲಭ್ಯಗಳನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ಮಂಡನೆ ಮಾಡಲಿಕ್ಕೋಸ್ಕರ ನಾವು ಈ ಚರ್ಚೆಯನ್ನು ಇಟ್ಕೊಂಡಿದ್ದೇವೆ ವೀಕ್ಷಕರೇ ನೀವು ತಮ್ಮ ಅಭಿಪ್ರಾಯಗಳನ್ನು ಏನಾದರೂ ಹೇಳಲಿಕ್ಕಿದ್ರೆ ನೇರವಾಗಿ ನಮ್ಮ ಸ್ಪಂದನ ವಾಹಿನಿಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಳಬಹುದು ಇದೊಂದು ಸಾಮಾಜಿಕ ಅಭಿವೃದ್ಧಿಯ ಚಿಂತನೆಗಾಗಿ ಮಾತ್ರ ನಾವು ಈ ಚರ್ಚೆಯನ್ನು ಇಟ್ಟುಕೊಂಡಿದ್ದೇವೆ ವೀಕ್ಷಕರೇ ಅದ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸಿದ್ದೇವೆ ಸೋಮಶೇಖರ ಶೆಟ್ಟ ಈಗ ನೀವು ಹೇಳಿದ್ರಿ ಏನು ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುರಸಭೆಯವರು ಹೇಳ್ತಾರೆ ಅದು ಹೆಗ್ ಎನ್ ಹೆಚ್ಚಿನವರ ಕೆಲಸ ಅಥವಾ ಪ್ರೈವೇಟ್ ಗುತ್ತಿಗೆದಾರರ ಕೆಲಸ ನಮಗೇನು ಜವಾಬ್ದಾರಿ ಇಲ್ಲ ಹಾಗಿದ್ರೆ ಸ್ಥಳೀಯ ಸರ್ಕಾರಗಳಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗಾಗಲೇ ಡ್ರೈನೇಜ್ ಕಾಮಗಾರಿ ನಡೀತಾ ಇದೆ ಕುಂದಾಪುರದಲ್ಲಿ ಡ್ರೈನೇಜಿನ ಪೈಪು ಐದು ವೆಟ್ವೆಲ್ಗಳನ್ನು ಮಾಡಿದ್ದಾರೆ ಎರಡು ಓಪನ್ ಇದರಿಂದ ಶುದ್ಧೀಕರಿಸಿ ಆ ನೀರನ್ನು ಪಂಪ್ ಮಾಡಬೇಕಂತಿದೆ ನಾನು ನೋಡಿದ ಹಾಗೆ ಕುಂದಾಪುರದ ಪುರಸಭೆಯಲ್ಲಿ ಆಗ್ತಿರುವಂಥ ಈ ವೆಟ್ವೆಲ್ಲಿನ ನೀರನ್ನು ಕೋಣಿಗೆ ಪಂಪ್ ಮಾಡಬೇಕಾಗಿದೆ ಕೋಣಿ ಎಲ್ಲಿ ಪಂಪ್ ಮಾಡ್ತಾರೆ ಅನ್ನೋದು ಇನ್ನೂ ಗುರುತಿಸಲಿಲ್ಲ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಕ್ರಾಸ್ ಆಗಿಯೇ ಬರಬೇಕಲ್ಲ ಎಲ್ಲಿ ಹೆದ್ದಾರಿ ಕ್ರಾಸ್ ಆಗಲೇಬೇಕು ಅದು ಎಲ್ಲಿ ಮಾಡ್ತಾರೆ ಅನ್ನೋದು ಬಗ್ಗೆ ಇನ್ನೂ ಗಮನ ಹರಿಸಿದೆ ಕಾಮಗಾರಿ ಆರಂಭ ಆಗಿದೆ ಮುಕ್ತಾಯ ಅಂತ ಏಪ್ರಿಲ್ ಎಂಡಿಗೆ ಮೇ ಎಂಡಿಗೆ ಅದು ಮುಕ್ತಾಯ ಆಗುವಂಥದ್ದು ಅದರ ಅರ್ಥ ಏನಂತ ನಮಗೆ ನಾವು ಊಹಿಸಿ ನೋಡುವಾಗ ಭಾರಿ ಭಯ ಆಗ್ತದೆ ಅದೇ ರೀತಿ ಕುಂದಾಪುರದಲ್ಲಿ ಶಾಸ್ತ್ರೀಯ ಸರ್ಕಲ್ನಲ್ಲಿ ಈಗ ಫ್ಲೈಓವರ್ ಆ ಫ್ಲೈಓವರ್ ಆಗಬೇಕಾದ್ರೆ ಒದ್ದಾಟ ಮಾಡಿದ್ದು ನಿಮಗೆ ಗೊತ್ತಿದೆ ನೀವು ನಮ್ಮ ಆಗ ಕೂಗಿ ತುಂಬ ಸ್ಪಂದನವನ್ನು ಕೊಟ್ಟಿದ್ದೀರಿ ಆವಾಗಲೂ ಆ ರಾಷ್ಟ್ರೀಯ ಹೆದ್ದಾರಿಯ ಫ್ಲೈಓವರ್ ಆಗಿದೆ ಈಗ ಫ್ಲೈಓವರ್ ಎಂಬ್ಯಾಕ್ಮೆಂಟಲ್ಲಿಂದ ಸ್ಟಾರ್ಟ್ ಆಗ್ತದೆ ಪುನಃ ಅದು ಇನ್ನೂ ಗೊತ್ತಿಲ್ಲ ಅದು ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಗಮನ ಇಲ್ಲ ಒಂದು ಬೀಮ್ ಇನ್ನು ಹಾಕಿ ಏಳು ತಿಂಗಳೇನೋ ಆಯಿತು ನಾನು ಆವಾಗಲೇ ಹೇಳಿದೆ ನಲ್ವತ್ತು ಎಂಟು ಬೀಮ್ ಹಾಕಲಿಕ್ಕಿದೆ ನಾಲ್ಕು ಬೀಮ್ ಹಾಕಿ ಕೂತ್ಕೊಂಡು ಮತ್ತೆ ಹಾಕಲಿಲ್ಲ ಮೂವತ್ತು ಬೀಮ್ ಆದರೂ ಇನ್ನೂ ಹದಿನಾರು ಹದಿನೆಂಟು ಭೀಮ್ಗಳು ಬಾಕಿ ಇದೆ ಇನ್ನು ಮೂರು ವರ್ಷ ಬೇಕು ಇನ್ನು ಮೂರು ವರ್ಷ ಬೇಕಾಗ್ಬೋದು ಅದ್ರ ಬಗ್ಗೆ ಏನೂ ಇಲ್ಲ ಒಂದು ಸಾರಿ ತರ್ತಾರೆ ಮೆಷಿನ್ ಬರ್ತದೆ ಕ್ರೇನ್ ಬರ್ತದೆ ಅದನ್ನು ಆರ್ ಎಮ್ ಸಿ ಬರ್ತ ತರ್ತದೆ ಒಂದು ಸೈಡ್ ಕಾಂಕ್ರೀಟ್ ಹಾಕ್ತಾರೆ ಪುನಃ ಮತ್ತೆ ಹೋಗ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ ಈಗ ಸರ್ವಿಸ್ ರೋಡ್ ಮಾಡುವುದರಲ್ಲಿ ಜಿಜ್ಞಾಸೆ ಇದೆ ಮೊನ್ನೆ ಎ ಸಿ ಮೇಡಮ್ ಹತ್ರ ನಾವು ಈ ರೀತಿ ಇದೆ ಮೇಡಮ್ ಅಂತ ಹೇಳಿದ್ದಕ್ಕೆ ಅವರು ಪುನಃ ಸ್ವತಃ ತನಿಖೆ ಮಾಡಿ ಭಾರಿ ಒಳ್ಳೆಯ ಅವರು ತಾನೇ ಬಂದು ಏನು ನಾನು ನೋಡ್ತೇನೆ ಅಂತೇಳ್ಬಿಟ್ಟು ನೋಡಿ ಎಲ್ಲಿವರೆಗೆ ಬರ್ತದೆ ಅಂತ ಹೇಳಿ ಒಂದು ಸಾರಿ ಬರತ್ತೆ ಅಲ್ಲಿವರೆಗೆ ಬರ್ತದೆ ಅಂತ ಹೇಳಿ ಒಟ್ಟು ಈ ಸರ್ವೆ ಮಾಡುವಾಗ ಅವರಿಗೆ ಸರಿಯಾದ ಮಾಹಿತಿ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ಕಡೆಗೆ ಅಲ್ಲಿ ಬೇರೆ ಇಲ್ಲಿ ಬೇಡ ಮಧ್ಯೆಯಲ್ಲಿ ಹಾಕಿ ಅಂತ ಹೇಳಿ ಪಟ್ಟಣದಲ್ಲಿ ಒಂದು ಫೀಟ್ ಜಾಗಕ್ಕೂ ಒಂದು ಬೇ ಒಂದು ಅದಕ್ಕೊಂದು ದಾರ ಧಾರಣೆ ಇದೆ ಭಾರಿ ಅಮೂಲ್ಯವಾದ ಪ್ರದೇಶ ಅಂತ ಹೇಳೋದು ಆದರೂ ಗೊತ್ತಿರಬೇಕಲ್ಲ ಅದನ್ನು ಎಲ್ಲ ಕಡೆಯಲ್ಲೂ ಒಂದೇ ಥರ ಮಾಡಿದ್ದಾರೆ ಈಗಾಗಲೇ ಮತ್ತೆ ಅದೊಲ್ಲದೆ ನಾನು ಆಗಲೇ ಹೇಳಿದಾಗೆ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ ಎ ಪಿ ಎಮ್ ಸಿ ನೀರನ್ನು ನಾವು ಪದೇ ಪದೇ ಹೇಳಿದ್ದೇವೆ ಎ ಪಿ ಎಮ್ ಸಿ ನೀರನ್ನು ಮ ಹೇರಿ ಕುದುರ ರಸ ಹೊಳೆಗೆ ಹಾಲಾಡಿ ಹೊಳೆಗೆ ನೇರ ಚರಂಡಿ ಮಾಡಿ ಕೊಡಬೇಕು ಅಂತ ಇವತ್ತಿನವರೆಗೂ ಮಾಡಲಿಲ್ಲ ಖಂಡಿತ ಈ ಎ ಪಿ ಎಮ್ ಸಿ ಮುಂದಗಡೆ ಎರಡು ಕಡೆಯಲ್ಲಿ ಏರ್ಸಿದ್ದಾರೆ ಈಗ ನೀವು ನೋಡಿದರೆ ನೀವು ದಯವಿಟ್ಟು ನಮ್ಮಂದ ಕೇಳೋದಕ್ಕಿಂತ ಈಗ ತೋರಿಸ್ತಾ ಇದ್ದೀರಿ ನೀವು ಆದರೆ ಇಲ್ಲಿಂದ ಬೈಂದಿರೋರೆ ಏನಾಗಿದೆ ಅನ್ನೋ ಒಮ್ಮೆ ನೀವು ತೋರಿಸಿದರೆ ಖಂಡಿತ ನಿಮ್ಮ ಸ್ಪಂದನ ವಾಹಿನಿಗೆ ನಾವು ಇಡೀ ಕುಂದಾಪುರ ತಾಲೂಕಿನಾದ್ಯಂತ ಎಲ್ಲ ಜನರಿಂದ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ ಆ ಪ್ರಯತ್ನವನ್ನು ನಾವು ಮಾಡ್ತೇವೆ ಮಾಡಲೇಬೇಕು ಕಾರಣ ಯಾಕಂತ ಹೇಳಿದ್ರೆ ನಾವು ಭಟ್ಕಳದವರೆಗೂ ಕೂಡ ನಾವು ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಸವಿಸ್ತಾರವಾಗಿ ನೋಡಿ ಕಾರಣ ಅಂತ ಹೇಳಿದರೆ ಕಂಬದ ಕೋಣೆ ಉಪ್ಪಿಂದ ಅಂಬಾಗಿಲು ಕಂಬದಕೋಣೆ ಕಂಬದ ಕೋಣೆ ಆದಮೇಲೆ ನಾಗೂರ್ಪೇಟೆ ನಾಗೂರ್ಪೇಟೆ ಆದಮೇಲೆ ಕಿರಿಮಿಂಜೇಶ್ವರ ಕಿರಿಮಿಂಜೇಶ್ವರ ಆದಮೇಲೆ ನಾ ನಾವುಂದ ಮಸ್ಕಿ ಮಸ್ಕಿ ಆದಮೇಲೆ ಮರವಂತೆ ಬೀಚ್ ಮರವಂತೆ ಬೀಚ್ ಆದಮೇಲೆ ತ್ರಾಸಿ ತ್ರಾಸಿ ಟರ್ನಿಂಗ್ ಅದಾದಮೇಲೆ ಗುಜ್ಜಾಡಿ ಗುಜ್ಜಾಡಿಯಲ್ಲಿ ನಿಮ್ಮ ಗೇರು ಪ್ಲಾಂಟೇಷನ್ ಮಧ್ಯದಲ್ಲಿ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ ಅದು ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದರ ಅವಶ್ಯಕತೆ ಏನು ಯಾಕೆ ಅಂಬಕ್ಕೆ ಅದು ಬೇಕಿತ್ತು ಅದನ್ನು ಯಾರತ್ರ ಕೇಳಲಿಕ್ಕಿಲ್ಲ ಆ ನಂತರ ಮುಳ್ಳಿಕಟ್ಟೆ ಮುಳ್ಳಿಕಟ್ಟೆ ಆದಮೇಲೆ ಮುಳ್ಳಿಕಟ್ಟೆಯಿಂದ ಕುಂದಾಪುರದವರೆಗೆ ಹನ್ನೆರಡು ಕಿಲೋಮೀಟರ್ ದೂರದವರೆಗೆ ಮಣ್ಣನ್ನು ತುಂಬಿಸಿದ್ದಾರೆ ಈ ಮಣ್ಣು ನಿಲ್ಲುವುದು ಹೇಗೆ ಅಂತ ಹೇಳುವುದನ್ನು ಅದಕ್ಕೆ ಸೈಡ್ ಯಾವುದೇ ಸಾ ಯಾವುದೇ ಇದಿಲ್ಲ ಜಾಸ್ತಿಯಲ್ಲಿ ಮೂರು ಕಡೆಯಲ್ಲಿ ಮ್ಯಾಟ್ ಹಾಕಿದ್ದಾರೆ ಸೈಡಿಗೆ ಮ್ಯಾಟ್ ಹಾಕಿ ನಿಲ್ಲಿಸುವಂಥ ಮಳೆ ಇದು ಇಡೀ ಪ್ರಪಂಚದಲ್ಲಿ ಈಗ ಚಿರಾಪುಂಜಿ ಬಿಟ್ಟರೆ ಅಮ್ಮ ಆಗಿಲಿಲ್ಲ ಸೆಕೆಂಡ್ ಅಂತ ಹೇಳಿ ನಾನು ನಾನು ಕೇಳಿ ತಿಳಿದಿದ್ದೇನೆ ಮಳೆ ಬೀಳುವುದರಲ್ಲಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ಮಿಲಿಮೀಟ್ರ್ ಮಳೆ ಒಂದು ಟ್ಯಾಂಕಲ್ಲಿ ತುಂಬಿಸಿದ್ರೆ ಹದಿಮೂರು ಫೀಟ್ ಹತ್ತಿರದ ಮಳೆ ಬೀಳುವಂಥ ಈ ಪ್ರದೇಶದಲ್ಲಿ ಆ ಮಣ್ಣನ್ನು ಹಾಕಿಟ್ಟಿದ್ದಾರೆ ಪಕ್ಕದವ್ರು ಏನು ಮಾಡ್ತಾರೆ ಹೇಗೆ ಬದುಕ್ತಾರೆ ಅನ್ನೋ ಬಗ್ಗೆ ಇವರಿಗೆ ಸಾಮಾನ್ಯ ಜ್ಞಾನವೂ ಬೇಡವಾ ಯಾರಿಗಾಗಿ ಮಾಡ್ತಾ ಇದ್ದಾರೆ ಇದನ್ನ ಯಾಕಾಗಿ ಬೇಕು ಈ ಮಣ್ಣನ್ನು ಹಾಕಿದ್ದಾರೆ ಒಳ್ಳೆ ಮಣ್ಣು ಹಾಕಿದ್ದಾರೆ ಆ ಮಣ್ಣು ಹೋಗಿ ಪ್ಯಾಡಿ ಭತ್ತದಿಡ್ ಪರಿಹಾರ ಎಂಬ್ಯಾಕ್ಮೆಂಟ್ ಗೆ ಒಂದೊಂದು ಗೆ ಇಷ್ಟಿಷ್ಟು ಕಮಿಷನ್ ಕೊಡಬೇಕು ಎಂ ಪಿಗಳಿಗೆ ಮತ್ತೆ ಮುಖ್ಯ ಗುತ್ತಿಗೆದಾರರಿಗೆ ಅಂತ ಆರೋಪ ಇದೆ ಬಹುಶಃ ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಿದಾರ ಅದು ನಾನು ನಂಬುದಿಲ್ಲ ಯಾಕಂತ ಹೇಳಿದ್ರೆ ಎಂ ಪಿಗಳಿಗೆ ಬಿಟ್ಟು ನಾನು ಕಳ್ ತಿಳಿದುಕೊಂಡಾಗೆ ಡೆಲ್ಲಿಗೆ ಹೋದಾಗ ನಾವು ಕುಂದಾಪುರದ ಫ್ಲೈಓವರ್ ವಿಷಯದಲ್ಲಿ ಡೆಲ್ಲಿಗೆ ನಾವು ಹೋದಾಗ ನೋಡ್ಕೊಂಡಿದ್ದೇವೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಅಂದರೆ ನಾವು ಸುಪ್ರೀಮ್ ಅಂತ ಅವ್ರ ತಲೆಯಲ್ಲಿದೆ ಅವರು ಎಲ್ಲಿವರೆಗೆ ಅಂದರೆ ನೀವು ನಾವು ಉತ್ತರ ಭಾರತದವರು ದಕ್ಷಿಣ ಭಾರತದವರಿಗೆ ಕೊಡೋದು ಕೊಡೋದು ಎಷ್ಟು ಕೊಡೋದು ಅನ್ನೋಂತ ಹೇಳುವಂಥ ಉಡಾಪಿ ಮಾತನಾಡ್ತಾರೆ ಅದು ಯಾವ ಎಂ ಪಿಗಳಿಗೂ ಗಮನ ಇವರು ಬೆಲೆ ಕೊಡ್ತಾ ಇಲ್ಲ ತಯಾರು ಮಾಡ್ತಾ ಇಲ್ಲ ನಾವೇ ನೋಡಿದ್ದೇವೆ ನಮ್ಮೇದ್ರನ್ನಲ್ಲೇ ಸದಾನಂದ ಗೌಡ್ರು ಅಂತ ಹೇಳಿದರೆ ಅದು ಅದು ನಮ್ಗೆ ಗೊತ್ತಿಲ್ಲ ಜಯಪ್ರಕಾಶ್ರು ಅದು ನಮಗೆ ಗೊತ್ತಿಲ್ಲ ಆಸ್ಕರ್ ಫರ್ಯಾಂಡ್ಸ್ ಅದು ನಮ್ಗೆ ಗೊತ್ತಿಲ್ಲ ಪ್ರಧಾನಮಂತ್ರಿ ಹೇಳಿದಾರಾ ಪ್ರಧಾನಮಂತ್ರಿ ಹೇಳಿದರೆ ಮಾಡ್ತೇನೆ ಅಂತ ಹೇಳೋ ಮಾತನ್ನು ಮನಮೋಹನ್ ಸಿಂಗ್ ಇರುವಾಗ ನನ್ನೆದ್ರೇ ನ ಹೇಳಿದಂಥ ಮಾತು ನಾವು ಆವತ್ತೇ ಹೇಳಿದೆವು ಇದು ನಮಗೆ ಅಷ್ಟು ಸಿಗುವಂಥ ತುತ್ತಲ್ಲ ಅಂತ ಹಾಗೆ ಇಲ್ಲಿ ನಾವು ಸುಮ್ಮನೆ ಎಮ್ ಎಲ್ ಎಗಳ ಮೇಲೆ ಎಂ ಪಿಗಳ ಮೇಲೆ ಸುಮ್ಮನೆ ಹೇಳ್ಬೋದು ಅಷ್ಟೇ ಬಿಟ್ಟರೆ ಯಾರೊಬ್ರುದೂ ಅಧಿಕಾರ ಇಲ್ಲ ಸಿ ಪಿ ಜೋಶಿ ಅವರಿಗೆ ಮಾನ್ಯ ಆಸ್ಕರ್ ನಮ್ಮ ನಮ್ಮೆದ್ರಲ್ಲೇ ಫೋನ್ ಮಾಡಿ ಲಾಸ್ಟ್ ಬಿ ಇಲೆಕ್ಷನ್ ಮಧ್ಯಪ್ರದೇಶ ಯು ಪಿ ಎಲೆಕ್ಷನ್ನಲ್ಲಿ ಸಿ ಪಿ ಜೋಶಿ ಮತ್ತು ಹಿತೇಂದ್ರ ಪ್ರಸಾದ್ ಇಬ್ಬರು ಉಡುಪಿ ಯು ಪಿ ಅವರು ಅವರು ಯು ಪಿ ಇಲೆಕ್ಷನ್ಗೆ ಹೋಗಿದ್ರು ಒಂದು ದಿವಸ ನಿಲ್ಲಿ ನಾನು ಅದನ್ನು ಕರೆದು ನೋಡ್ತೇನೆ ಅಂತ ಕೇಳುವಂಥ ಮಾತನ್ನು ನಮ್ಮ ನಿಯೋಗಕ್ಕೆ ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರು ಕೊಟ್ಟರು ಆಸ್ಕರ್ ಫರ್ನಾಂಡಿಸ್ ಅವರು ಕೊಟ್ಟಾಗ ಅವರೇ ಹೇಳಿದರು ಒಳ್ಳೆ ಗೌರವ ಕೊಟ್ಟು ನೋಡಿ ಸರ್ ನಾನು ನಾನು ಬರ್ತೇನೆ ಮಾಡಿ ಕೊಡ್ತೇನೆ ಅಂತ ಹೇಳುವಂಥ ವಿಷಯವನ್ನು ಹೇಳಿದರು ಆಮೇಲೆ ಮೇಲೆ ಹೇಳಿದರು ಅದು ನ್ಯಾಷನಲ್ ಲೈ ಅಥಾರಿಟಿಗೆ ಹ್ಯಾಂಡೋರ್ ಆಗಿದೆ ಮೇಲೆ ಅಯ್ಯೋ ಸರ್ ನಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು ಸಿ ಎಮ್ ಪಿ ಎಮ್ ಹೇಳಬೇಕು ಪಿ ಎಮ್ ಇಂದ ಬರಬೇಕು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿನೇ ಅಪ್ರೂವಲ್ ಬೇಕು ಅಂತ ಯಾವುದೇ ಒಂದು ಬದಲಾವಣೆಯನ್ನು ಮಾಡಿದಾಗ ಯುನಿ ಯೂನಿಟ್ ಚ ಹೆಚ್ಚು ಕಡಿಮೆ ಆದರೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಅಪ್ರೂವಲ್ ಬೇಕಂತ ಹೇಳೋದು ಗೊತ್ತಾದದ್ದು ನಮಗಲ್ಲಿ ಹಾಗಾಗಿ ಹಾಗೆ ಅಪ್ರೂವಲ್ ಬೇಕಾಗಿರೋದ್ರಿಂದ ಸುಮ್ಮನೆ ನಾವು ಎಂ ಪಿಗಳ ಮೇಲೆ ಎಂ ಪಿಗಳು ಇಷ್ಟು ಮಾಡ್ಬೋದಷ್ಟೇ ಬಿಟ್ಟರೆ ನನ್ನ ದೃಷ್ಟಿಯಲ್ಲಿ ಎಂ ಪಿಗಳು ಎಮ್ ಎಲ್ ಎಗಳು ಅದನ್ನು ಏನಾಗಬೇಕು ಅಂತ ಹೇಳೋದನ್ನು ಸಾರ್ವಜನಿಕರನ್ನು ಕರೆದು ಏನಾಗಬೇಕಂತೇಳಿ ಅಯ್ಯೋ ನನ್ನ ಮನೆ ರೋಡಿಗೆ ಕಾಂಕ್ರೀಟ್ ಹಾಕಿ ಸರ್ ನನ್ನ ಮನೆ ರೋಡಿಗೆ ಒಂದು ದಾಂಬರ ಹಾಕಿ ಅಂತ ಸೀಮಿತ ಅದನ್ನು ಹೇಳೋದಕ್ಕಿಂತ ಇದರಲ್ಲಿ ಸಾರ್ವಜನಿಕರನ್ನು ಒಟ್ಟು ಸೇರಿಸಿ ಶಾಸಕರಿಗೂ ಸಂಸದರಿಗೂ ಸಂಪೂರ್ಣ ಜವಾಬ್ದಾರಿ ಇದೆ ನಾಳೆ ಅಯ್ಯಯ್ಯೋ ಹೋಯಿತು ಅಂತ ಹೇಳುವುದಕ್ಕಿಂತ ಒಳ್ಳೊಳ್ಳೆ ಫಲವತ್ತಾದ ಭೂಮಿಯನ್ನು ಇಲ್ಲಿಂದ ಅಲ್ಲಿವರೆಗೆ ತು ಮಣ್ಣು ತುಂಬಿಸಿ ಯಾವುದೋ ಕಡೆ ಮಣ್ಣು ತಂದು ನಲ್ಲ ಹಾಕಿ ಮಣ್ಣಿನಲ್ಲೂ ಕ್ವಾಲಿಟಿ ಮಣ್ಣಿಲ್ಲ ನಾನು ನೋಡಿದ ಹಾಗೆ ಕೆಲವು ರೋಡಲ್ಲಿ ಒಂದು ಕಡೆಯಲ್ಲಿ ಡಾಂಬರ್ ರೋಡನ್ನು ತೆಗೆದು ಪ್ರಥಮ ಹಂತದಲ್ಲಿ ಮಾಡುವಾಗ ಇರುವ ಡಾಂಬರನ್ನು ಕಟ್ ಮಾಡಿ ತೆಗೆದು ಅದು ಕೆರೆಸಿ ತೆಗಿಲಿಕ್ಕೆ ಮೆಷಿನ್ ಇದೆ ಆ ಮೆಷಿನ್ನಲ್ಲಿ ತೆಗೆದು ಅದನ್ನು ಬೇರೆ ಕಡೆ ಡಂಪ್ ಮಾಡಿ ಪುನಃ ಮತ್ತೆ ತೆಗೆದು ಆ ನೀರು ಇಳಿದು ಹೋಗೋ ಮಟ್ಟಕ್ಕೆ ಅದನ್ನು ಬಕೆಟ್ ಹಾಕಿ ಲೂಸ್ ಮಾಡಿ ಪುನಃ ವೈಬ್ರೇಟ್ ಹಾಕಿ ಲೆವೆಲ್ ಮಾಡಿ ಆ ಲೆವೆಲಿನ ಮೇಲೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತದೆ ಜಲ್ಲಿ ಹಾಕೋ ಪ್ಲೇನ್ ಜಲ್ಲಿ ಹಾಕುವಂಥದ್ದು ಆಮೇಲೆ ಕ್ರೆಷರ್ ಪೌಡ್ರ್ ಮತ್ತು ಜಲ್ಲಿಯನ್ನು ಮಿಕ್ಸ್ ಮಾಡಿ ಹಾಕುವಂಥದ್ದು ಆಮೇಲೆ ಡಾಂಬರ್ ಕೊಡುವಂಥದ್ದು ಈ ರೀತಿಯ ಹಂತವನ್ನು ನೋಡಿದೆ ಅದೇ ರೋಡಲ್ಲಿ ಇನ್ನರ್ಧ ಮಾಡುವಾಗ ಅದು ಹಾಕಿಲ್ಲ ಅಂತ ಕರೆಕ್ಟ್ ಅದು ದುರಂತ ಅಂತ ಹೇಳೋದು ನಾನು ಯಾರು ನಮ್ಮ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೋಸ್ಕರ ಅವರು ಆ ಥರ ಮಾಡ್ತಾ ಇದ್ದಾರೆ ಯಾರು ಯಾರು ಮಾಡಿದರೆ ಹಣ ನಮ್ದಲ್ವಾ ಟ್ಯಾಕ್ಸ್ ಕಟ್ಟಬೇಕು ನಾವಲ್ವಾ ಯಾಕಾಗಿ ಮಾಡಬೇಕು ಇದ್ರ ಅವಶ್ಯಕತೆ ಏನು ಒಂದು ರೋಡಲ್ಲಿ ಈಗ ಜಾಲಾಡಿ ಅನ್ನು ಒಂದು ಪ್ರದೇಶದಲ್ಲಿ ಒಂದು ಕಡೆಯಲ್ಲಿ ಮೂವತ್ತು ಫೀಟ್ ಮಣ್ಣು ತುಂಬಿದ ಮೇಲೆ ಆ ಮಣ್ಣು ತುಂಬುವ ಉದ್ದೇಶ ಏನಂದ್ರೆ ನೀರು ಬರ್ತದಂತ ಅಂತ ಇರ್ಬೇಕಲ್ವಾ ಅಥವಾ ಏನಾದರೂ ಬರಬೇಕಂತ ಆ ಅಲ್ಲಿ ಮೂವತ್ತು ಫೀಟ್ ತುಂಬಿದ ಮತ್ತೊಂದು ಕಡೆ ಇಪ್ಪತ್ತು ಫೀಟ್ ಯಾಕೆ ಹತ್ತು ಫೀಟ್ ಡಿಫರೆನ್ಸ್ ಯಾಕೆ ಆ ಹತ್ತು ಫೀಟಿನ ಮಣ್ಣು ಹೊರಗಿಂದ ತಂದು ಹಾಕಿದಲ್ವಾ ಜನರಿಗೂ ತೊಂದರೆ ನಮಗೂ ಅವಶ್ಯಕತೆ ಇಲ್ಲ ಯಾಕೆ ಮಾಡಿದ್ದಾರೆ ಮತ್ತೆ ಪುನಃ ಪುನಃ ಏರ್ ತೆಗೆ ಮಾಡುವಂಥ ಅವಶ್ಯಕತೆ ಏನು ಹೌದು ಇದಕ್ಕೆ ಉತ್ತರ ಕೇಳಿದರೆ ಉತ್ತರ ಹೊರತ್ರ ಇಲ್ಲ ನಮ್ಮದೆಲ್ಲ ಪ್ಲ್ಯಾನು ಅದು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಬಂದದ್ದು ಅಂತ ಹೇಳ್ತಾರೆ ಅಥಾರಿಟಿಯವರು ಜೀವಮಾನದಲ್ಲಿ ಒಂದು ದಿವಸ ನಾನು ನೋಡಿದ್ದಿಲ್ಲ ಇವತ್ತು ನಾನು ಕ ಹೇಳ್ತೇನೆ ಇವತ್ತು ನಾಳೆ ಒಂದು ಮಳೆ ಬಂದರೆ ಖಂಡಿತ ರೋಡ್ ಬ್ಲಾಕ್ ಆಗ್ತದೆ ಸಿಕ್ಸ್ಟಿ ಸಿಕ್ಸ್ ಹೈವೇನ ಹತ್ತು ಕನಿಷ್ಠ ಹತ್ತು ಕಡೆ ಬ್ಲಾಕ್ ಹತ್ತು ಕಡೆ ಹತ್ತಲ್ಲ ಜಾಸ್ತಿ ಕಡೆಯಲ್ಲಿ ಬ್ಲಾಕ್ ಆಗ್ಬೋದು ಅದು ತಿರುಗಲಿಕ್ಕೆ ಸಾಧ್ಯ ಇಲ್ಲ ಸ್ಕೂಟ್ರವ್ರು ಎಷ್ಟು ವೆಹಿಕಲ್ ಬಿತ್ತು ಎಷ್ಟು ಸ್ಕೂಟ್ರ್ ಆ್ಯಕ್ಸಿಡೆಂಟ್ ಆಯಿತು ಎಷ್ಟು ಕಡೆಯಲ್ಲಿ ಅದಕ್ಕೆ ಅರ್ಥನೇ ಇಲ್ಲ ಯಾರ ಹತ್ರ ಕೇಳಿದರೂ ಸರಿಯಾದ ಉತ್ತರ ಇಲ್ಲ ಹೈವೋ ಪೆಟ್ರೋಲ್ ತಿರ್ಗ್ತಾ ಇರ್ತದೆ ಅವರವ್ರಿಗೆ ಹೇಳ್ತಾರೆ ಪಾಪ ಅವರಾದ್ರೂ ಏನು ಮಾಡ್ತಾರೆ ಅಲ್ಲಿ ತ್ರಾ ತಲ್ಲೂರಿಂದ ಮುಂದೆ ಒಂದು ದೊಡ್ಡ ಒಂದು ಕ್ಯಾಂಟ್ರ್ ನಿಂತಿದೆ ಕ್ಯಾಂಟ್ರ್ ಒಂದು ನಿಂತಿದೆ ಅದರ ಒಂದು ಜಾಗ ಇಲ್ಲ ಬದಿಯಲ್ಲಿ ಏನು ಆ ಕಡೆಯಿಂದ ಈ ಕಡೆಯಿಂದ ಬರುವವರ ಸಂಖ್ಯೆ ನೋಡಿದರೆ ಅದು ಹೆದರಿಕೆ ಆಗ್ತದೆ ಅದ್ರ ಮಧ್ಯೆಯಲ್ಲಿ ಎರಡು ಬೈಕ್ನವರು ಬಿದ್ದಾಯ್ತು ಎಡೆಯಲ್ಲಿ ಇದಕ್ಕೆ ಇದಕ್ಕೆ ಯಾರು ಅವರೇನು ಮಾಡಲಿ ಸದ್ಯ ಎಷ್ಟು ಗಂಟೆಯಿಂದ ಬ್ಲಾಕು ಇವತ್ತು ಇವತ್ತು ಬೆಳಿಗ್ಗೆ ನಾನು ಬರ್ತಾ ಇರೋ ನೋಡಿದ್ದೀನಿ ಇದನ್ನು ಯಾರ ಹತ್ರ ಕೇಳಿ ಹೇಳೋದು ಯಾರತ್ರ ನಾವು ನಿಜವಾಗಿ ನಾನು ಹೇಳಬೇಕಂದ್ರೆ ಇದಕ್ಕೆ ಡಿ ಸಿ ದಯವಿಟ್ಟು ಉಡುಪಿ ಡಿ ಸಿ ಅವರಿಗೆ ನೀವು ಈ ಮಾಧ್ಯಮ ಮುಖಾಂತರ ಇರ್ಬೋದು ಯಾವುದೇ ಮುಖಾಂತರ ಅವರಿಗೆ ಒಂದು ಮನವಿಯನ್ನು ಕೊಡ್ತೇವೆ ನಾವು ಕೊಡ್ಬೇಕಂತ ಇದ್ವಿ ಒಮ್ಮೆ ವಿಸಿಟ್ ಮಾಡಿ ನೋಡಿ ಈ ಪಕ್ಕದ ಪ್ಯಾಡಿ ಫೀಲ್ಡ್ನವರಿಗೆ ಒಳ್ಳೆಯ ಫಲವತ್ತಾದ ಭೂಮಿ ತ್ರಾಸಿ ಇರ್ಬೋದು ಹೆಮ್ಮಾಡಿ ಇರ್ಬೋದು ಮೋತ್ಮುಡಿ ಇರ್ಬೋದು ಹರಾಟೆ ಇರ್ಬೋದು ನಾಗೂರ್ ಇರ್ಬೋದು ಕಂಬದಕೋಣೆ ಇರ್ಬೋದು ಉಪ್ಪುಂದ ಇರ್ಬೋದು ಅಂಬಾಗ್ರೆ ಇರ್ಬೋದು ಬೀಜೂರ್ ಇರ್ಬೋದು ಎಡ್ತ್ರ ಇರ್ಬೋದು ಶಿರೂರು ಹೌದು ಖಂಡಿತ ಶಿರೂರು ಒತ್ತಿರಣೆ ಈ ಸರ್ತಿ ಬ್ಲಾಕ್ ಆಗ್ತದೆ ಅದು ಯಾಕಂದರೆ ಅಲ್ಲಿ ರೈಲ್ವೇರಿಗೆ ಟನಲ್ ಮಾಡುವಾಗ ಕುಸಿದು ಹೋಗಿ ಆ ಕಡೆಯಿಂದ ಆ ಕಬ್ಬಿಣದ ಆ್ಯಂಗ್ಲರ್ಗಳನ್ನು ಕೊಟ್ಟು ಟ್ರಸ್ಗಳನ್ನು ಮಾಡಿ ಆ ಎವರ್ಗೈನ್ ಸ್ಕೂಲ್ ಹತ್ರ ಅದನ್ನು ಮಾಡಿದಂಥದ್ದು ಅದು ಗೊತ್ತಿದ್ದು ಗೊತ್ತಿದ್ದು ಇದನ್ನು ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಯಾರು ಯಾರು ಹೊಣೆ ಅದಕ್ಕೆ ಸ್ಥಳೀಯ ಇಂಜಿನಿಯರ್ಗಳು ಯಾರೂ ಅದಕ್ಕೆ ಗಮನ ಹಿಸ್ತಾ ಇಲ್ಲ ನಾನು ಹೇಳೋದು ವಿದ್ಯಾವಂತ ಜಿಲ್ಲೆ ಅಂತ ಹೇಳಿ ನಾವು ಇಷ್ಟು ಮುಂದುವರೆದ ಜಿಲ್ಲೆ ಅಂತ ಹೇಳಿ ನಮ್ಮ ಆಗುತ್ತೆ ಅನ್ನುವಾಗ ಇಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿವೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದು ತೋರಿಸಿದ್ರು ಮಕ್ಕಳಿಗಾದರೂ ಒಂದು ಪಾಠ ಕಲಿಸೋದಾಗ್ತದೆ ಈ ಹೈವೇನ ನೋಡಿ ರಸ್ತೆ ಅಂದರೆ ಹೀಗೆ ರಸ್ತೆ ಅಂದರೆ ಈ ಥರ ಇರಬೇಕು ಅಂತ ಹೇಳುವಂಥದ್ದನ್ನು ಈ ಹಿಂದೆ ನಾನು ಸದಾಶಿವ ಪ್ರಭುಗಳು ಇರುವಾಗ ಒಮ್ಮೆ ನಾನು ಹೇಳಿದ್ದೆ ಎ ಸಿ ಆಗಿದ್ದಾಗ ಎ ಸಿ ಆಗಿದ್ದಾಗ ಸರ್ ನಮ್ಮ ರಸ್ತೆಗೆ ಅವರು ಒಬ್ಬ ಇಳಿ ಸೇಡಿ ಮಣ್ಣು ಹಾಕ್ತಾ ಇದ್ದಾರೆ ಅದು ಹಾಕೋದ್ರಿಂದ ತುಂಬ ದುರಂತಗಳಿರ್ತದೆ ಅದು ಸ್ಕಿಡ್ ಆಗ್ತದೆ ಅಂತ ಅವರು ಅದು ಕೇಳಿ ಸರ್ ಎಲ್ಲ ಕಡೆಯಲ್ಲೇ ಹಾಕಬೇಕು ಸರ್ ಒಂದೇರದು ಹಾಕಬೇಕಂತ ಇದೆ ಅಂತೇಳಿ ಅದು ಹೇಳಿದ ಹೇಳುವಾಗ ನಾನು ಇರಲಿಲ್ಲ ನಾನು ಆಮೇಲೆ ಪುನಃ ಹೋದಾಗ ಇಲ್ಲ ನೋಡು ಸೋಮಶೇಖರ್ ಅದು ಈ ಥರ ಇದೆ ಅದು ಹಾಕಬೇಕಂತ ಎಲ್ಲಿ ಸರ್ ಹಾಕಬೇಕು ಕುಂಬಾಸೆಯಲ್ಲಿ ಹಾಕಬೇಕು ಭದ್ರಗಿರಿಯಲ್ಲಿ ಹಾಕಬೇಕು ಹಳೆ ಅಂಗಡಿಯಲ್ಲಿ ಹಾಕಬೇಕು ಅಲ್ಲಿ ಹಾಕಬೇಕು ಮತ್ತು ಬೇರೆ ಕಡೆಯಲ್ಲಿ ಹಾಕ್ಲಿಕ್ಕಿಲ್ವಾ ಅಂತ ಕೇಳಿದ್ಮೇಲೆ ಯಾಕೆ ಅಲ್ಲಿ ಮಾತ್ರ ಹಾಕಿದ್ದಾರೆ ಬೇರೆ ಕಡೆಯಲ್ಲಿ ಹಾಕಲಿಲ್ಲ ಸಿಗೋದು ಅಲ್ಲಿ ಮಾತ್ರ ಅದು ಹಳೆ ಅಂಗಡಿಯ ಸ್ಕೂಲ್ ಹತ್ರ ಇದೆ ಕುಂಬಾಸಿಯಲ್ಲಿ ದೇ ಆನೆಗಡ್ಡೆ ದೇವಸ್ಥಾನದಿಂದ ಲೆಫ್ಟಿಗಿದೆ ಅಲ್ಲಿರೋ ಮಣ್ಣನ್ನು ಹಾಕಿದ್ದಾರೆ ಎಲ್ಲಿ ಸೇಡಿ ಮಣ್ಣನ್ನು ಮತ್ತು ಜೇಡಿ ಮಣ್ಣನ್ನು ನಾವು ಕಾನೂನನ್ನು ಅವರಿಗೆ ಹೇಳ ಅವರಿಗೆ ಕೋಪ ಬಂತು ಅವರು ಕರೆದು ಒಂದು ಉಗ್ದಿದ್ದಾರೆ ನೀವು ಯಾರನ್ನು ಮಂಗ ಮಾಡಬೇಕಂದ್ರೆ ಸತ್ಯ ನಿಜವಾಗಿ ಪಾಪ ಅವರಿಗೆ ಏನು ಅದ್ರ ಬಗ್ಗೆ ಅದು ಗೊತ್ತಿರಬೇಕಂತ ಏನಿಲ್ಲ ನೋಡಿ ಈ ಮಣ್ಣಿನ ಬಗ್ಗೆ ನಮಗೂ ಏನು ಗೊತ್ತಿಲ್ಲ ನಾವು ನೋಡಿ ನಮ್ಮ ಬಾವಿ ತೆಗೆದ ಮಣ್ಣನ್ನು ಎಲ್ಲಾದರೂ ಹಾಕಿದರೆ ಜಾಲ್ನಲ್ಲಿ ಹಾಕಿದರೆ ಜಾರ್ತದೆ ಆವಾಗ ಗೊತ್ತಾಗೋದು ನಮಗೆ ಓ ಈ ಮಣ್ಣು ಜಾರ್ತದೆ ಪ್ರಾಯೋಗಿಕವಾಗಿ ಗೊತ್ತಾಗವಾಗಿ ಗೊತ್ತಾಗೋದು ನಮ್ಗೆ ಅಲ್ಲಿ ಮಾತ್ರ ಅಷ್ಟೊಂದು ಗೊತ್ತಿಲ್ಲ ಈ ಕೆ ಕಪ್ಪು ಮಣ್ಣಲ್ಲಿ ಏನಾಗ್ತದೆ ಅಂತ ಹೇಳುವಂಥದ್ದನ್ನು ಇದನ್ನು ಮಾಡಬೇಕಾದದ್ದನ್ನು ಅಷ್ಟು ತಿಕ್ನೆಸ್ ಕೊಡಬೇಕಾದ ಥಿಕ್ನೆಸ್ ಅಂತೂ ಕೊಟ್ಟೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ತಿಕ್ನೆಸ್ ಕೊಟ್ಟಿಲ್ಲ ಇದನ್ನು ಯಾರಿಗೆ ಕೇಳಬೇಕು ಅದಕ್ಕೆ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತೆಕ್ಕೊಂಡು ಎಲ್ಲೆಲ್ಲಿ ಪಿಚ್ಚಿಂಗ್ ಅವ್ರು ಕೇಳಿದರೆ ಪಿಚ್ಚಿಂಗ್ ಬರ್ತದೆ ಅಂತಾರೆ ಪಿಚ್ಚಿಂಗ್ ಎಲ್ಲೂ ಮಾಡಲಿಲ್ಲ ಈಗ ಇಲ್ಲಿ ಮಾಡಿದ್ದಾರೆ ಉಪ್ಪೂರಲ್ಲಿ ಮಾಡಿದ್ದಾರೆ ಪಿಚ್ಚಿಂಗ್ ಹೇರೂರಲ್ಲಿ ಮಾಡಿದ್ದಾರೆ ಬ್ರಹ್ಮಗಿರಿ ಇದರಲ್ಲಿ ಮಾಬುಕಳದಲ್ಲಿ ಮಾಡಿದ್ದಾರೆ ಅಲ್ಲಿ ಅದಿಲ್ಲ ಇದ್ದರೆ ಹದಿನೈದು ದಿವಸದೊಳಗೆ ಅಷ್ಟು ಪಿಚ್ಚಿಂಗ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಹದಿನೈದು ದಿವಸದಲ್ಲಿ ಅಷ್ಟು ಕಿಲೋಮೀಟರ್ ಉದ್ದಕ್ಕೆ ಪಿಚ್ಚಿಂಗ್ ಮಾಡಿ ಪಿಚ್ಚಿಂಗ್ ಮಾಡದೇ ಆದರೆ ಮ ಹೇಗೆ ಮಣ್ಣು ಹೌದು ಈ ಮಳೆಯ ರಭಸಕ್ಕೆ ಅದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಇದು ದುರಂತ ಈ ದುರಂತವನ್ನು ಸರಿಪಡಿಸ್ಬೇಕಾದ್ರೆ ಅದು ಒನ್ ಸೈಡ್ ವರ್ಕ್ ಆಗಿದೆ ಈಗ ನಾನು ಕೇಳ್ತಿರೋದು ಇದು ಬೇಸಿಕ್ ನಾಲೆಜ್ ಈಗ ನೀವು ಹೇಳಿದಾಗೆ ಇಲ್ಲಿ ಇಷ್ಟು ಒಬ್ಬ ಜನಸಾಮಾನ್ಯನಿಗೆ ಒಬ್ಬ ಕೃಷಿಕನಿಗೆ ಒಬ್ಬ ಮಣ್ಣಿನ ಜೊತೆಗೆ ಕೆಲಸ ಮಾಡುವಂಥ ಸಾಮಾನ್ಯ ವ್ಯಕ್ತಿಗೆ ಗೊತ್ತಾಗುವಂಥ ವಿಚಾರ ಒಬ್ಬ ಇಂಜಿನಿಯರಿಂಗ್ ಇಂಟರ್ನ್ಯಾಷನಲ್ ಟೆಕ್ನಾಲಜಿಯ ಕಂಪನಿಗಳ ಕೆಲಸ ಮಾಡುವಾಗ ಅಂತ ಅಲ್ಲಿಯ ಇಂಜಿನಿಯರ್ಗಳಿಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೂ ಕೂಡ ಒಪ್ಪಿಕೊಳ್ಳೋಣ ಬಹುಶಃ ನಮ್ಮ ಕರಾವಳಿಯ ಮಣ್ಣು ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಆದರೆ ಇಲ್ಲಿ ಜನ ಹೇಳುವಾಗಲಾದರೂ ಒಪ್ಪಿಕೊಳ್ಳೋದಿಲ್ಲ ಅಂತಂದರೆ ಸೊ ಇದನ್ನು ಸರಿ ಮಾಡೋದು ಹೇಗೆ ಅಂತ ಈಗ ಆಯಿತು ನ್ಯಾಷನಲ್ ಹೈವೇ ಪ್ರಾಧಿಕಾರಗಳಾಯಿತು ಐ ಆರ್ ಬಿ ಕಂಪ್ನಿ ಆಯಿತು ನವಯುಗ ಆಯಿತು ಬಟ್ ಸಫರ್ ಆಗೋದು ಇಲ್ಲಿನ ಜನ ಮತ್ತು ಇಲ್ಲಿ ಓಡಾಡುವ ವಾಹನಗಳ ಚಾಲಕರು ಅನ್ನುವಂತಾಗ ಸೊ ಅಲ್ಟಿಮೇಟ್ ಅದನ್ನು ಸರಿ ಮಾಡೋದಕ್ಕೆ ಏನು ಮಾಡಬೇಕಾಗ್ಬೋದು ನಮಗೆ ಮಾಡಲಿಕ್ಕೆ ಆಗುತ್ತಿಲ್ಲ ಗೊತ್ತಿಲ್ಲ ಏನು ಮಾಡಲಿಕ್ಕೆ ಮಾಡಬೇಕಾಗ್ಬೋದು ನೀವು ನೋಡಿ ಸ್ಥಳೀಯವಾಗಿ ಒಬ್ಬ ಒಂದು ಬ್ರಿಡ್ಜನ್ನು ಮಾಡಿದರೆ ಅದಕ್ಕೊಂದು ಸಾವಿರ ಊನ ಕಟ್ತಾರೆ ಯಾಕೆಂದರೆ ಅವ್ರಿಗೆ ವೈಮನಸ್ಸಿರ್ತದೆ ಬಗ್ಗೆ ಅರ್ಜಿ ಬರೀತಾರೆ ಅಲ್ಲವಲ್ಲ ಇದಕ್ಕೆ ಅರ್ಜಿ ಬರೀಲಿಕ್ಕೂ ಇಲ್ಲ ಮಾಹಿತಿ ಹಕ್ಕಲ್ಲಿ ಕೇಳಿದರೆ ಮಾಹಿತಿ ಹಕ್ಕಲಿ ಸರ್ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇಲ್ಲ ನಮಗೆ ಅರ್ಧ ಮಾಹಿತಿಯನ್ನು ಕೊಟ್ಟು ನೀವು ಉಳಿದೋದನ್ನು ಡೆಲ್ಲಿ ಕೇಳಿ ಅಂತಾರೆ ಡೆಲ್ಲಿಯಲ್ಲಿ ಇದನ್ನು ವಿಚಾರಿಸಿ ಕೇಳಿದಾಗ ಏನು ಹೇಳ್ತಾರೆ ಅಂದರೆ ಸಾರ್ವಜನಿಕರಿಗೆ ಇದರಲ್ಲೆಲ್ಲ ಮೂಗು ತುರಿಸಿಕ್ಕೆ ಬಿಟ್ಟರೆ ಯಾವ ಮಾಡ್ಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಇದು ಯಾಕೆ ಬೇಕು ಸಾವಿರದ ಒಂಬೈನೂರ ನಾನು ಯಾವಾಗಲೂ ಹೇಳುದೇನೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅದರಸ್ತ ಇದು ನೂರು ವರ್ಷ ಆಯಿತು ನೂರ ವರ್ಷ ಆಗಿ ನೂರ ಐದನೇ ವರ್ಷ ಇದೀಗ ಈಗ ಕಸ್ತೂರಿ ರಂಗನ್ ವರದಿ ಇರಬಹುದು ನೈಂಟಿ ಫೋರ್ಸ್ ಇರ್ಬೋದು ಇಂಥದಕ್ಕೆಲ್ಲ ನಮ್ಮ ಜನ ಹೋರಾಟ ಮಾಡ್ತಾರೆ ಆದರೆ ಬಹಳ ಪ್ರಮುಖ ಸಂಪರ್ಕ ರಸ್ತೆಯಾಗಿರುವ ನಮ್ಮ ಕರಾವಳಿಯ ಪೇಟೆಗಳಲ್ಲಿ ಹೋಗುವಂಥ ಹಾದು ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರ ತರ ನೋಡಿ ಇವತ್ತು ನಾ ಫೋರ್ ಲೈನ್ ಆದಮೇಲೆ ಅದು ಸಿಕ್ಸ್ ಲೈನ್ ಆ್ಯಕ್ಚುಲಿ ಈಗ ಸಿಕ್ಸ್ ಲೈನ್ ಆಗಬೇಕಿತ್ತು ಸಿಕ್ಸ್ ಲೈನಲ್ಲಿ ಡ್ಯೂ ಆಯ್ತಾ ಈಗ ಫೋರ್ ಲೈನ್ ಆಗುವಾಗಲಿ ಇಷ್ಟು ಬಹು ಮುಂದಿನ ಫ್ಯೂಚರ್ನಲ್ಲಿ ನಮ್ಮ ಜೀವಮಾನ ನನ್ನ ನಮ್ಮ ಅಲ್ಲ ನಮ್ಮ ನಂತರದ ಪೀಳಿಗೆಯ ಜೀವಮಾನಗಳ ಉದ್ದಕ್ಕೂ ಇದು ಸಮಸ್ಯೆಯಾಗಿ ಪರಿಣಮಿಸುವಾಗ ಯಾಕೆ ನಮ್ಮ ಜನ ಒಟ್ಟಾಗಲಿಕ್ಕೆ ಆಗೋದಿಲ್ಲ ನಮ್ಮ ಜನಪ್ರತಿನಿಧಿಗಳು ಯಾಕೆ ಕಂಡುತರುತ್ತಿಲ್ಲ ಅನ್ನೋಂಥದ್ದು ಬಹಳ ದೊಡ್ಡ ಪ್ರಶ್ನೆ ನೋಡಿ ನಾವು ಈ ನಿಮ್ಗೆ ಗೊತ್ತಿದೆ ನೀವು ನಮ್ಮ ಜೊತೆಯಲ್ಲೇ ಎಷ್ಟೋ ಸರಿ ಇದರ ಬಗ್ಗೆ ಪ್ರಚರ್ಚೆ ಮಾಡಿದೆ ಚರ್ಚೆಯನ್ನು ಮಾಡಿದ್ದೀರಿ ಕುಂದಾಪುರದಿಂದ ಸುರತ್ಕಲ್ ತನಕ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿಯೂ ಇದರ ಬಗ್ಗೆ ಚರ್ಚೆ ಸಭೆಯಲ್ಲಿ ಹೋಗಿ ನಾವು ನಮ್ಮ ವಾಹನದಲ್ಲಿ ಹೋಗಿ ಚರ್ಚೆಗಳನ್ನು ಮಾಡಿದೆ ಈ ರೀತಿ ಆಗ್ತದೆ ಈ ರೀತಿ ಆಗ್ತದೆ ಒಂದೇ ಒಂದು ರಿಕ್ಷಾ ಸ್ಟ್ಯಾಂಡ್ ಇಲ್ಲ ಟ್ಯಾಕ್ಸಿ ಸ್ಟ್ಯಾಂಡ್ ಇಲ್ಲ ಮೂವತ್ತಾರು ಬಸ್ ಸ್ಟಾಪ್ಗಳಿವೆ ಆ ಬಸ್ ಸ್ಟಾಪ್ಗಳಿಗೆ ಸರಿಯಾದ ಮಾ ಇವನು ನಂಬಿದರೆ ಕೆಲವೊಮ್ಮೆ ನಾವು ನಮಗೆ ನಾವು ಹೊಡ್ಕೊಳ್ಬೇಕಂತ ಅಂತ ಕೋಪ ಬರ್ತದೆ ಯಾಕೆ ಅಂತ ಹೇಳಿದರೆ ಬಡುಬಿದ್ರೆಯಿಂದ ಕುದುರೆಮುಖ ರೋಡಲ್ಲಿ ಹೋಗುವಾಗ ಒಂದೊಂದು ಬಸ್ ಸ್ಟಾಪನ್ನು ಮಾಡಿದರೆ ಕಾಂಕ್ರೀಟ್ನಲ್ಲಾದರೂ ಮಾಡಿದ್ದಾರೆ ಹೌದು ಅಡ್ಡ ರೋಡಲ್ಲಿ ಈ ರೋಡಲ್ಲಿ ಒಂದೊಂದು ಬಸ್ ಸ್ಟಾಪ್ ಮಾಡಿದರೆ ಈಗಿನ ಆಸ್ಪೆಸ್ಟ್ ಇದು ಬರ್ತದಲ್ಲ ಟಾಟಾ ಅದರಲ್ಲಿ ಬೆಂಡ್ ಮಾಡಿ ಒಂದು ಆಟಕ್ಕೆ ಒಂದು ಮಾಡಿಟ್ಟಾಗೆ ಮಕ್ಕಳ ಆಟಕ್ಕೆ ಆಟಕ್ಕೆ ಮನೆ ಮಾಡ್ತೇವೆ ಅಂತ ಹೇಳ್ತಾರೆ ಆ ಥರ ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡುವ ಬಸ್ ಸ್ಟಾಪ್ ಮೂವತ್ತಾರು ಬಸ್ ಸ್ಟಾಪ್ಗಳಿವೆ ಎಪ್ಪತ್ತಾರು ಕಿಲೋಮೀಟರ್ಗೆ ಮೂವತ್ತೊಂಬತ್ತು ಕಿಲೋಮೀಟರ್ ಸರ್ವಿಸ್ ರೋಡ್ ಇದೆ ಆ ಸರ್ವಿಸ್ ರೋಡ್ ನೋಡಿ ಕೋಟೇಶ್ವರದಲ್ಲಿ ಸರ್ವಿಸ್ ರೋಡನ್ನು ತಂದರು ಅದು ಬೀಜಾಡಿ ಕೆನರಾ ಬ್ಯಾಂಕಿನವರೆಗೆ ಸರ್ವಿಸ್ ರೋಡ್ ಇತ್ತು ಯಾಕೆ ಕೋಟೇಶ್ವರ ಸ್ಟಾಪ್ ಮಾಡಿದರೆ ಅದನ್ನು ಕೇಳೋವ್ರಿಲ್ಲ ಈಗ ಆಗ್ತದೆ ಆದರೆ ಈ ವೆಹಿಕಲ್ ಹೀಗೆ ಬರ್ತದೆ ಹಾಲಾಡಿ ರೋಡಲ್ಲಿ ವೆಹಿಕಲ್ ಬಂದರೆ ಅದು ಹೊರಗೆ ಬರುವಾಗ ಅದು ನೋಡಬೇಕಾದ್ರೆ ಮೂತಿ ಇಲ್ಲದ ಹೋಮಿನಿ ಕಾರ್ ಆಗ್ಬೋದು ಬೇರೆ ಯಾವ ಗಾಡಿ ಆಗಲಿಕ್ಕಿಲ್ಲ ಯಾಕೆ ಮೂತಿ ಮುಂದೆ ಬರ್ತದೆ ಅದನ್ನು ಹೊಡ್ಕೊಂಡು ಹೋದರೆ ಎಷ್ಟಾಯ್ತು ಈಗ ಹೊಡ್ಕೊಂಡು ಹೋದದು ಹೌದು ಹೌದು ಯಾರತ್ರ ಕೇಳಿ ಇವರು ನಾವು ಲೈಟ್ ಹಾಕಿದೆ ಯಾರಿಗೆ ಬೇಕು ಈ ಲೈಟ್ ರಸ್ತೆ ಸರಿ ಮಾಡಿ ಸಾರ್ವಜನಿಕ ಓಡಾಡಲಿಕ್ಕೆ ಅವಕಾಶ ಕೊಡಿ ಐದುವರೆ ಮೀಟರ್ನಲ್ಲಿ ಒನ್ ವೇಯರ್ ಬರ್ತದೆ ಈಗ ಸ ಎಕ್ಸ್ಪ್ರೆಸ್ ಬಸ್ ನಾನೊಂದು ಸಹ ಹೇಳಿದೆ ಎಕ್ಸ್ಪ್ರೆಸ್ ಬಸ್ಸನ್ನು ಸರ್ವಿಸ್ ರೋಡಲ್ಲಿ ಓಡಿಸ್ಬೇಕಾಗ್ತದೆ ಈಗ ನೋಡಿ ಕೋಟದಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ತದೆ ಈ ರೋಡಲ್ಲಿ ಬಂದರೆ ಕಾಪೋಲಿ ಕಾಪೋಲಿ ಮೇನ್ ರೋಡಲ್ಲಿ ಬಂದರೆ ಹೋಗ್ಲಿಕ್ಕೆ ಹತ್ತಿ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಎಕ್ಸ್ಪ್ರೆಸ್ ಬಸ್ಸು ಸರ್ವಿಸ್ ರೋಡಲ್ಲಿ ಹೋಗಬೇಕು ಈ ಸರ್ವಿಸ್ ರೋಡಲ್ಲಿ ಹೋಗದೆ ಇದ್ದರೆ ಮನುಷ್ಯ ಪ್ಯಾಸೆಂಜರ್ಸ್ ಹತ್ತಲಿಕ್ಕಿಲ್ಲ ಇದು ಯಾಕಾಗಿ ಬೇಕು ಇದೇ ಇದರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಟೋಲ್ ಕೊಡಿ ಟೋಲ್ ಕೊಡಿ ಟೋಲ್ ಕೊಡಿ ಅಂತ ಹೇಳ್ತಾರೆ ಯಾಕಾಗಿ ಕೊಡಬೇಕು ಸ್ಥಳೀಯರಿಗೆ ಇದು ಅಲ್ಲದ ವ್ಯವಸ್ಥೆ ನಮ್ಗೆ ಯಾಕೆ ನಾವೇನು ಈ ರಾಷ್ಟ್ರದವರಲ್ವಾ ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಸೆಕೆಂಡ್ ಮ್ಯಾಂಗ್ಳೂರು ಉಡುಪಿ ನಂಬರ್ ಆಫ್ ರಿಜಿಸ್ಟ್ರೇಷನ್ ಅಲ್ಲಿ ಒಂದು ಚೌತಿ ಒಂದು ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಆಗ್ತದೆ ಈ ಟ್ಯಾಕ್ಸಲ್ಲಿ ಎಲ್ಲಿ ಹೋಗ್ತದೆ ವೆಹಿಕಲ್ ಪರ್ಚೇಸ್ ಮಾಡುವಾಗಲೂ ಟ್ಯಾಕ್ಸ್ ಕಟ್ಟಬೇಕು ಕಟ್ಟಿ ಆದಮೇಲೆ ಟೋಲ್ ಕೊಡಿ ಟೋಲ್ ಕೊಡಿ ಬಸ್ಸಿನವರು ಬಸ್ ಚಾರ್ಜ್ ಹೇರಿಸ್ತಾರೆ ಟೋಲ್ ಕೊಟ್ಟಿದ್ರೆ ಟೋಲ್ ಕೊಡ್ಲಿಕ್ಕಿದೆ ಅಂತ ಬಸ್ಸು ಒಬ್ಬನ ತಲೆ ಮೇಲೆ ಐದು ರೂಪಾಯಿ ಹತ್ತು ರೂಪಾಯಿ ಅಲ್ಲಿ ಟೋಲ್ ಇರೋದು ಎಷ್ಟು ಇನ್ನೂರು ರೂಪಾಯಿ ಟೋಲ್ ಇದ್ದರೆ ಒಬ್ಬನ ತಲೆ ಮೇಲೆ ಹತ್ತು ರೂಪಾಯಿ ಹಾಕಿದ್ರೆ ಒಂದು ಸಾವಿರ ಕಡೆ ಆಯ್ತಲ್ಲ ಐವತ್ತು ಜನರಿಗೆ ಇದು ಮಾಡುವಾಗ ಐನೂರು ಅವ್ರಿಗೆ ಆ ಕಡೆಯಿಂದ ಲಾಭ ಈ ಕಡೆಯಿಂದ ಲಾಭ ಜನ ಏನು ಮಾಡಬೇಕು ಎಕ್ಸ್ಪ್ರೆಸ್ ಬಸ್ಸಿನವರು ಒಂದು ಮೀಟಿಂಗ್ ಮಾಡ್ತಾ ಇದ್ರು ನಾನು ಹೇಳಿದೆ ಸ್ವಾಮಿ ನೀವು ಇದನ್ನು ಹೇಳ್ತಾ ಇದ್ದೀರಿ ಸರ್ವಿಸ್ ರೋಡಲ್ಲಿ ಎಕ್ಸ್ಪ್ರೆಸ್ ಬಸ್ ಓಡಬೇಕು ಎರಡು ಮೀಟರ್ ಆದರೆ ಅಗಲ ಮಾಡಲಿಕ್ಕೆ ಹೇಳಿ ಒಂದು ಬಸ್ ಎಕ್ಸೆಲ್ ಕಟ್ಟಾಗಿ ನಿಂತರೆ ಮತ್ತೊಂದು ಬಸ್ ಮತ್ತೊಂದು ಬಸ್ ಪಾಸ್ ಆಗಲಿಕ್ಕೆ ಆಗೋದಿಲ್ಲ ಅಥವಾ ಆ ರೋಡ್ನಲ್ಲಿ ಸಿಕ್ಕಿದ ಬೆಳಿಗ್ಗೆಯಿಂದ ಸಂಜೆವರೆಗೆ ಆ ಎಕ್ಸೆಲ್ ತರೋದಕ್ಕೆ ಬೇರೆ ತರಲಿಕ್ಕೆ ಸಾಧ್ಯ ಇಲ್ಲ ಹೊತ್ಕೊಂಡು ಬಂದರೆ ಸರಿ ಮಾಡಿದರೆ ಆ ಬಸ್ ತೆಗೆಯುವವರೆಗೆ ರೋಡ್ ಬ್ಲಾಕ್ ರೋಡ್ ಬ್ಲಾಕ್ ಅಲ್ಲಿ ಹಿಂದೆ ಹೋಗಲಿಕ್ಕೆ ಅಲ್ಲಿ ಡಿವೈಡರ್ ಇದೆ ಡಿವೈಡರ್ ಇರೋಲ್ಲಿ ಎಲ್ಲಿ ಹೇಗೆ ನೀವು ಪಾಸ್ ಮಾಡ್ತೀರಿ ಎಷ್ಟು ಕಡೆಯಲ್ಲಿ ಡಿವೈಡರ್ ಟರ್ನ್ ಕೊಟ್ಟಿದ್ದಾರೆ ಆ ಬ್ಯಾರಿಕೇಡ್ಗಳನ್ನ ಹಾಕೋದಂದ್ರೆ ಅದು ಬೆಳಿಗ್ಗೆ ಇರುವಾಗ ಕಾ ಈಗ ನೀವು ಒಂದೇ ನಾನು ಒಂದು ಕೇಳ್ತೇನೆ ಪ್ರತಿ ಬ್ಯಾರಿಕೇಡ್ ಇಟ್ಟಲ್ಲಿ ಇಷ್ಟಿಷ್ಟು ಗ್ಲಾಸ್ ಪೌಡರ್ ಇದೆ ರಾತ್ರಿ ಎಷ್ಟು ಆ್ಯಕ್ಸಿಡೆಂಟ್ ಆಗಿರ್ಬೋದು ಎಷ್ಟು ದನ ಹೊಡೆದು ಎದ್ದೋಗಿರ್ಬೋದು ಅಂತ ನೀವು ಊಹಿಸಿ ನೋಡಿ ಇಷ್ಟಿಷ್ಟು ಗ್ಲಾಸ್ ಪೌಡ್ರ್ ಇದೆ ಒಂದಕ್ಕೂ ಚಕ್ರ ಇಲ್ಲ ಎಲ್ಲ ಹೊಡೆದ ಅಡ್ಡ ಬಿದ್ದು ಅಡ್ಡ ಬಿದ್ದು ನಾನು ಮೊನ್ನೆ ಒಂದು ಹೋಗ್ತಾಯಿದ್ದೆ ಸರುತ್ತ ಇದೆ ಅದರಲ್ಲಿ ಅಡ್ಡ ಇದ್ದರೆ ಸ್ಟಿಕ್ಕರ್ ಇದೆ ಸರ್ತದಲ್ಲಿ ಯಾರಿಗೆ ಹತ್ರ ಹೋಗಿ ನೋಡ್ತೇನೆ ಸುಮಾರು ಹಾರ್ಟ್ ವೀಕ್ ಆದರೆ ಎಲ್ಲ ಸಾಯ್ಬೇಕಿತ್ತು ಇದಕ್ಕೆಲ್ಲ ಯಾರು ಕರೆಕ್ಟ್ ಕರೆಕ್ಟ್ ಈಗ ಅವ್ರು ಕೇಳಿದೆ ಎಕ್ಸ್ಪ್ರೆಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಗ್ನಲ್ ಹಾಕ್ಲಿಕ್ಕಿಲ್ಲ ಅಂತಾರೆ ಹಂಪ್ ಹಾಕ್ಲಿಕ್ಕಿಲ್ಲ ಅಂತಾರೆ ಮತ್ತು ಬೇರೆ ಯಾವುದೇ ರೀತಿ ಆಡತರಗಳನ್ನ ಇಡಬಾರ್ದು ಅಂತಾರೆ ಮತ್ತು ಇದೆಲ್ಲ ಯಾಕೆ ನಮಗಿಲ್ಲಿ ಕರೆಕ್ಟ್ ಇದೆಲ್ಲ ಮಾಡ್ತಾರೆ ಅಂತಂದ್ರೆ ಬಾಕಿ ಇದ್ದು ಯಾಕೆ ಮಾಡಲಿಕ್ಕೆ ಮಾಡಲಿಕ್ಕೆ ಯಾಕೆ ಆಗುದಿಲ್ಲ ಮತ್ತು ಒಂದೇ ಒಂದು ಅಪ್ರೋಚ್ ರೋಡ್ಗಳಿಲ್ಲ ನಮಗೆ ನಾವು ನಮ್ಮ ಜೀವನಾಡಿ ನಾವು ಯಾವಾಗಲೂ ಹೇಳಿದಿದೆ ರಾಷ್ಟ್ರೀಯ ಹೆದ್ದಾರಿ ಹದಿನೇಳು ಇವತ್ತು ಅರವತ್ತಾರು ಆಗಿದೆ ಈ ಅರವತ್ತಾರು ಅನ್ನೋದು ನಮ್ಮ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯ ಜೀವನಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನು ಅವಲಂಬಿಸಿದೆ ಅದರಿಂದ ಯಾವುದೇ ರೀತಿಯ ಸೌಕರ್ಯವನ್ನು ಪಡೆದೇ ನಾನು ಬದುಕ್ತೇನೆ ಅಂತೇಳಿ ಒಬ್ಬ ಮಗ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಷ್ಟು ಕನೆಕ್ಷನ್ ಇದೆ ಮಾರ್ಕೆಟಿಗೆ ಬರಬೇಕಾದರೂ ಬೇಕು ಸ್ಕೂಲಿಗೆ ಬರಬೇಕಾದರೂ ಬೇಕು ಎಲ್ಲದಕ್ಕೂ ಬೇಕು ಓಕೆ ಓಕೆ ಸಮಕ್ಷೇಕರ ಶೆಟ್ಟರೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ವೀಕ್ಷಕರ ನಮ್ಮ ಚರ್ಚೆ ಮುಂದುವರಿತದೆ ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಚರ್ಚೆ ಹೆದ್ದಾರಿ ಅವಾಂತರ ಹೆದ್ದಾರಿ ಕಾಮಗಾರಿ ಆರಂಭವಾಗಿ ಒಂದು ದಶಕ ಆಗ್ತಾ ಬಂದರೂ ಕೂಡ ಇಲ್ಲಿಯ ಜನಸಾಮಾನ್ಯರ ನಿತ್ಯ ಬದುಕು ಬಹಳ ಸಂಕಷ್ಟದಲ್ಲಿದೆ ಅನ್ನುವಂಥ ವಿಚಾರ ನಾವು ಗಮನಿಸಬೇಕು ಬಹುಶಃ ಇನ್ನಾದರೂ ಕೂಡ ಕುಂದಾಪುರದಿಂದ ಕಾರವಾರದವರೆಗಿನ ಮಂದಿ ಅಲ್ಲಿಯ ನಿತ್ಯ ಸಂಚಾರಿಗಳು ನಿತ್ಯ ಪ್ರಯಾಣಿಕರು ನಿತ್ಯ ಜೀವನದಲ್ಲಿ ಹೆದ್ದಾರಿಯನ್ನು ಬಳಸಿಕೊಳ್ತಾ ಇರುವವರು ಸ್ವಲ್ಪ ಜಾಗೃತರಾಗಬೇಕಾದಂಥ ಪರಿಸ್ಥಿತಿ ಇದೆ ನಮಗೆ ಗೊತ್ತಿಲ್ಲದೆ ನಮ್ಮ ಊರಿನ ಅಭಿವೃದ್ಧಿಯ ಬಗ್ಗೆ ಏನು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಏನು ಅನುಷ್ಠಾನಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾದ ಮಾಹಿತಿಗಳನ್ನು ಸಾರ್ವಜನಿಕರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ನಿರ್ಣಯದ ನಂತರ ಅವರು ಅನುಷ್ಠಾನ ಮಾಡಬೇಕಾಗಿರುವಂಥದ್ದು ಸಂವಿಧಾನ ಮತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಬೇಕಾದಂತಹ ವಿಷಯ ಆದರೆ ಈ ಹೆದ್ದಾರಿ ಅಗಲೀಕರಣದ ವಿಚಾರದಲ್ಲಿ ಮಾತ್ರ ಹೆದ್ದಾರಿ ಪ್ರಾಧಿಕಾರ ಸುಪ್ರೀಂ ಕೋರ್ಟ್ನಂತೆ ಅದಕ್ಕಿಂತಲೂ ಮೇಲೆ ಏನು ವಿಶ್ವಮಾನ್ಯದ ನ್ಯಾಯಾಲಯದಂತೆ ತೀರ್ಮಾನ ಕೈಗೊಳ್ತಾ ಇರುವಂಥದ್ದು ಬಹಳ ದುರಂತದ ವಿಚಾರ ಇದರ ಬಗ್ಗೆ ನಾವು ಜ ಚರ್ಚೆಯನ್ನು ಮುಂದುವರಿಸ್ತೇವೆ ಸಮಸ್ಯೆ ಕೃಷ್ಣರಿಗೆ ಬಹಳ ಮುಖ್ಯವಾಗಿ ನಾವು ಗುರುತಿಸಬೇಕಾಗಿರೋದು ಭೂಸ್ವಾಧೀನ ಪ್ರಕ್ರಿಯೆ ಈಗ ನವಯುಗ ಕಂಪನಿಯ ಏಳು ವರ್ಷದಿಂದ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿ ಕಾಮಗಾರಿ ಆರಂಭ ಆಗಿದೆ ಆದರೆ ಕೆಲವು ಕಡೆ ಇನ್ನೂ ಭೂ ಸ್ವಾಧೀನ ಪ್ರಕ್ರಿಯೆ ಆಗಲಿಲ್ಲ ಕೆಲವು ಕಡೆ ಸ್ಟೇ ಬಂದಿದೆ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಒಂದು ವೈಜ್ಞ ವೈಜ್ಞಾನಿಕವಾದಂತಹ ಒಂದು ಕಾಮಗಾರಿ ಆಗದೇ ಇರೋದಕ್ಕೆ ಇದೆಲ್ಲ ಕಾರಣ ಆಗ್ತಾ ಇದೆಯಾ ಲ್ಯಾಂಡ್ ಎಕ್ವಿಸಿಷನ್ನಲ್ಲಿ ಅದು ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದರೆ ಅದು ಕಂದಾಯ ಇಲಾಖೆಗೆ ಬಿಟ್ಟಂಥ ವಿಷಯ ಅದಕ್ಕಾಗಿ ಬೇರೆ ಅಧಿಕಾರಿಗಳನ್ನ ಹಾಕಿದ್ದಾರೆ ಅವರು ಅತಿ ಶೀಘ್ರದಲ್ಲಿ ಮಾಡ್ತಾರೆ ಆದರೆ ಏನಂದರೆ ಕೆಲವೊಂದು ಕಡೆಯಲ್ಲಿ ಲ್ಯಾಂಡ್ ವ್ಯಾಲ್ಯೂಯೇಷನ್ ಕಡಿಮೆ ಕೊಟ್ಟಿದ್ದಾರೆ ಕಂಪನ್ಸೇಷನ್ ಕಮ್ಮಿ ಕೊಟ್ಟಿದ್ದಾರೆ ಅದಕ್ಕಿಂತ ಆ ರಸ್ತೆಯನ್ನು ಅಳದಾಗ ಅವರು ಒಂದು ಸರ್ವೇರ್ ಬಂದು ಈಗ ನಾವು ಕುಂದಾಪುರ ಶಾಸ್ತ್ರಿ ಸರ್ಕಲ್ನಲ್ಲಿ ಒಂದು ಸರ್ವೇರ್ ಬಂದು ಅಲ್ಲಿ ಬರ್ತದೆ ಅಂತ ಹೇಳ್ತಾರೆ ಇನ್ನೊಬ್ರು ಬಂದು ಎ ಸಿ ಹತ್ರ ಮನವಿ ಕೊಟ್ಟ ಮೇಲೆ ಎ ಸಿ ಮತ್ತು ಡಿ ಸಿ ಡಿ ಸಿ ಆರ್ಡರ್ ಮಾಡಿದರು ಎಸಿಗೆ ನೋಡಿ ನೀವು ಅದು ಏನಾಗಿದೆ ಅಂತ ನೋಡಿ ಅಂತ ಎ ಸಿ ಪುನಃ ಸರ್ವೆ ಮಾಡಿದಾಗ ಅಲ್ಲಿಂದ ಇಲ್ಲಿ ಬಂದಿದೆ ಇದು ಹೇಗೆ ಅಲ್ಲಿ ಬಂತು ಅಂತ ಯಾರತ್ರ ಸೇರಿ ಹೋಗಿದೆ ಅಥವಾ ಯಾರಿಗೆ ತೊಂದರೆ ಆಗಿದೆ ಯಾರೋ ಒಬ್ಬ ಬಿಲ್ಡಿಂಗ್ ಹೋದರೆ ಅದನ್ನು ಬಿಲ್ಡಿಂಗ್ ತೆಗೆದು ಇದು ಮಾಡುವಂಥದ್ದು ಮತ್ತು ನೋಡಿ ಮೊನ್ನೆ ಒಂದು ನಾನು ಕೇಳಿದ ಹಾಗೆ ಮೈಸೂರಿನಲ್ಲಿ ಒಬ್ಬರು ಲೇಡಿ ಒಂದು ಆರ್ಡರ್ ಮಾಡಿದ್ದಾರೆ ಕೋರ್ಟಿಂದ ಹೇಳಿದರೆ ಕಟ್ಟಡವನ್ನು ಕೆಡವಾಗ ಹಿಟಾಚಿಗಳನ್ನು ಹಾಕಿ ಅಥವಾ ಜೆ ಸಿ ಬಿಗಳನ್ನು ಹಾಕಿ ಕಟ್ ಮಾಡಬಾರ್ದು ಅತೀ ಸೂಕ್ಷ್ಮ ಬಾಕಿ ಉಳಿದಂಥ ಕಟ್ಟಡವನ್ನು ಉಳಿಸುವ ಕಟ್ಟಡವನ್ನು ಜಾಗ್ರತೆ ಇರುವಂಥ ರೀತಿಯಲ್ಲಿ ಕಟ್ ಮಾಡಿ ಅದನ್ನು ರಿಪೇರಿ ಮಾಡಿ ಕೊಡಬೇಕು ಅಂತ ಕಟ್ ಮಾಡಿ ಹೋಗ್ತಾರೆ ರಿಪೇರಿ ಮಾಡೋದು ಯಾರು ಅವ್ರು ಮಹಿಳೆ ಇದ್ದರೆ ಅವರು ಎಲ್ಲಿ ಜನ ಎಲ್ಲಿಂದ ತರ್ತಾರೆ ಅಥವಾ ಮನೆ ಬಂದೋಬಸ್ತ್ ಹೇಗೆ ಅದರ ಭಾರಿ ಕಷ್ಟದ ಕೆಲಸ ಅದಕ್ಕೆ ಅವರು ಮಾಡಿ ಕೊಡಬೇಕು ಅದು ಇಲ್ಲದ್ರೆ ಅದನ್ನು ತಪ್ಪಾಗ್ತದೆ ಅಂತ ಜಾಗ ಕೊಟ್ಟದ್ದಲ್ಲದೇ ಕಟ್ಟಡವನ್ನು ಅರ್ಧ ಮಾಡಿ ಕೆಡವಿ ಹೋದರೆ ಇದ್ದ ಕಟ್ಟಡವು ನಾಳೆ ಬಿದ್ದೋಗೋದು ಅಂತಾದರೆ ಅದಕ್ಕೆಲ್ಲ ಏನು ನಮ್ಮ ಸೌತ್ ಕೇಂದ್ರದಲ್ಲಿ ಅಯ್ಯೋ ಅವ್ರು ಜೆ ಸಿ ಬಿ ಹಾಕಿ ತೆಗಿತಾರೆ ಹ್ಯಾಮರ್ನಲ್ಲಿ ಬಾರಿಸ್ತಾರೆ ಬ್ರೇಕರ್ ಹಾಕಿ ಇದು ಮಾಡ್ತಾರೆ ಅಂತೇಳಿ ಇವರೇ ತೆಗಿಲಿಕ್ಕೆ ಹೋಗೋದು ಹ್ಞೂ ಅದರ ಅವಶ್ಯಕತೆ ಇಲ್ಲ ಲೆಕ್ಕ ಅವರು ತೆಗೆದು ಸರಿ ಮಾಡಿ ಕೊಡಬೇಕು ಯಾರು ಗುತ್ತಿಗೆದಾರ ಇದ್ದಾರೆ ಅವ್ರು ಮಾಡಿ ಕೊಡಬೇಕು ಅಂದರೆ ಮಾಡಿಸುವಂಥ ಜವಾಬ್ದಾರಿ ಅವ್ರದ್ದಾಗಿರ್ತದೆ ಹೌದು ಅವರ ಜವಾಬ್ದಾರಿ ಮಾಡ್ತಾ ಇಲ್ಲ ಇಡೀ ಬಿಲ್ಡಿಂಗಿನ ಕಂಪನ್ಸೇಷನ್ ಕೊಡಬೇಕು ಹೌದು ಹೌದು ಈಗ ನಾ ಇನ್ನೊಂದು ಅಂದರೆ ಯಾವುದೇ ಒಂದು ರಸ್ತೆಗೆ ನನಗೆ ಗೊತ್ತಿದ್ದ ಹಾಗೆ ಒಂದು ಕಾಮಗಾರಿ ಸ್ಟಾರ್ಟ್ ಮಾಡುವಾಗ ಇಷ್ಟು ಪರ್ಸೆಂಟೇಜ್ ಅಂತ ಇದ್ದ ಮೇಲೆ ಪರಿಷತ್ ಕಡಿಮೆ ಆಗಿದೆ ಅದನ್ನು ನಾಲ್ಕು ಪಟ್ಟು ಕೊಡಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ನಾಲ್ಕು ಪಟ್ಟು ಇನ್ನೊಬ್ಬನಿಗೆ ಕೊಡ್ತಾ ಇರುವಾಗ ಬಾಕಿ ಮೊದಲು ಕೊಟ್ಟವನಿಗೆ ಅದನ್ನು ಕೊಡಬೇಕಲ್ವಾ ಹ್ಞೂ ಈಗ ನಿಮ್ಗೆ ಇಷ್ಟೇ ಅಂತ ಹೇಳಿ ಯಾವ ಅವ್ರು ಖುಷಿ ಅದು ಹ್ಞೂ ಈಗ ಎಷ್ಟು ಪರಿಹಾರ ಕೊಡ್ತಾರೆ ಅಂತ ಹೇಳೋದು ಲ್ಯಾಂಡ್ ವ್ಯಾಲ್ಯೇಷನ್ನೇ ಸ್ಥಳೀಯವಾಗಿ ಮಾಮೂಲಿ ಸಬ್ರಿಸ್ಟಾರ್ ವ್ಯಾಲ್ಯೂ ಎಷ್ಟಿದೆ ಸ್ಥಳೀಯ ವ್ಯಾಲ್ಯೂ ಎಷ್ಟಿದೆ ಆ ವ್ಯಾಲ್ಯೂ ಮೇಲೆ ಇದೆ ಈಗ ಹೇಳ್ತದೆ ಮಾರ್ಕೆಟ್ ವ್ಯಾಲ್ಯೂ ನಾಲ್ಕು ಪಟ್ಟು ಕೊಡ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡಿದರೆ ನಾಲ್ಕು ಪಟ್ಟು ಕೇ ಬೇರೆ ಕಡೆಯಲ್ಲಿ ಇದ್ದಾರೆ ಅದು ನಮಗೂ ಅಪ್ಲೈ ಆಗಬೇಕಲ್ಲ ಅಲ್ಲ ಈಗ ಇನ್ನೊಂದು ಇನ್ನೊಂದು ಸಮಸ್ಯೆ ಏನಂತ ಕೇಳಿದರೆ ಈಗ ಕೆಲವು ಬಾ ಜಮೀನಿನ ಪಟ್ಟ ಜಮೀನಿನ ಕೆಲವು ಭಾಗ ಭಾಗಶಃ ಭೂಮಿ ಸ್ವಾಧೀನ ಆಗ್ತದೆ ಹೌದು ಅದನ್ನು ಫ್ಲೋಟಿಂಗ್ ಮಾಡಿ ಆಮೇಲೆ ಲೆವೆನಿಗೆ ಇದು ಸೆಟ್ ಮಾಡಿ ಕೊಡುವಂಥ ಜವಾಬ್ದಾರಿ ಕಂದಾಯ ಅಧಿಕಾರಿಗಳದ್ದು ಮತ್ತೆ ಹೆದ್ದಾರಿ ಸಕ್ಷಮ ಪ್ರಾಧಿಕಾರದ್ದು ಸೊ ಇಲ್ಲಿ ಅವರು ಅದನ್ನು ಮಾಡ್ತಾನೆ ಇಲ್ಲ ಕಳೆದ ಎರಡು ವರ್ಷಗಳಿಂದ ಆ ಭೂಮಿಯನ್ನು ಮೇಲೆ ಒಂದು ಸಾಲ ಮಾಡಬೇಕಾದ್ರೂ ಲೋನ್ ಮಾಡಬೇಕಾದರೂ ಅವಕಾಶ ಆಗ್ತಾ ಇಲ್ಲ ಅದಕ್ಕೆ ಮಾರಬೇಕಾದರೂ ಅವಕಾಶ ಇಲ್ಲ ಅದಕ್ಕೆ ಕಂದಾಯ ಇಲಾಖೆಯವರು ಅಭಿವೃದ್ಧಿ ಇಲಾಖೆಯವರು ಇಬ್ಬರೂ ಸೇರಬೇಕು ಕಂದಾಯ ಇಲಾಖೆಯವರು ಏನಂತ ಹೇಳಿದರೆ ಲ್ಯಾಂಡನ್ನು ಕನ್ವರ್ಷನ್ ಮಾಡಿದ ಮೇಲೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕನ್ವರ್ಷನ್ ಆದ ಲ್ಯಾಂಡ್ ಅಂತ ಹೇಳೋದು ಅಭಿವೃದ್ಧಿ ಇಲಾಖೆಗೆ ಹೋದದ್ದು ಅದು ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿಗೆ ಹೋಗ್ತದೆ ನೈನ್ ಆ್ಯಂಡ್ ಲೆವೆನ್ ಮಾಡಬೇಕು ಅಂತಾರೆ ಈ ನೈನ್ ಆ್ಯಂಡ್ ಲೆವೆನ್ ಅಂದರೆ ಏನು ಒನ್ ಟು ಫೈವ್ ಅಂದ್ರೇನು ಸಿಕ್ಸ್ ಟು ಟೆನ್ ಅಂದರೆ ಏನು ಅಥವಾ ಈ ಪೋಡಿ ಅಂದರೆ ಏನು ಅಂತ ಹೇಳುವಂಥದ್ದು ಯಾರಿಗೆ ಎಷ್ಟು ಗೊತ್ತಿದೆ ಹೌದು ಗೊತ್ತಿಲ್ಲ ಅದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಡಬೇಕು ಇಲಾಖೆಯವರು ಬೇಡದ್ದಕ್ಕೆಲ್ಲ ಪ್ರಚಾರ ಕೊಡ್ತಾರೆ ಇದಕ್ಕೆ ಯಾಕೆ ಪ್ರಚಾರ ಕೊಡಲಿಕ್ಕಾಗೋದಿಲ್ಲ ನೋಡಿ ಈಗ ಏನಾಗಿದೆ ಅಂದರೆ ಕನ್ವರ್ಷನ್ ಆದ ಲ್ಯಾಂಡನ್ನು ಅದನ್ನು ಸಬ್ರಿಷ್ಟಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಅದಕ್ಕೆ ಖಾತೆ ಅಂತಾಗಿ ಅದು ಪಂಚಾಯತ್ನಲ್ಲಿ ಅಥವಾ ಪುರಸಭೆಯಲ್ಲಿ ನೋಂದಣಿ ಆಗಬೇಕು ಅಲ್ಲಿರ್ತದೆ ಅಂತ ಹಾಗಾದರೆ ಇಲ್ಲಿರುವ ಆರ್ ಟಿ ಸಿಯಲ್ಲಿ ಅದನ್ನು ಕ ತೆಗೆಯೋರು ಯಾರು ನಾನು ಮೊನ್ನೆ ಹೇಳಿದೆ ನೋಡಿ ಈಗ ಈ ಥರ ಆಗ್ತದೆ ಹತ್ರನೂ ಇದು ಅವ್ರ ಗಮನಕ್ಕೆ ತಂದಿದ್ದೇನೆ ಈ ಥರ ಆಗ್ತದೆ ಇಲ್ಲಿ ಕಟ್ ಮಾಡುವಂಥ ಜವಾಬ್ದಾರಿ ಪುನಃ ತಾಲೂಕಿಗೆ ಬರಬೇಕದು ಯಾಕೆಂದರೆ ಆರ್ ಟಿ ಸಿಯಲ್ಲಿ ಯಾವುದೇ ಒಂದು ಎಮ್ ಆರ್ ಮಾಡಬೇಕಾದ್ರೆ ಸಂಪೂರ್ಣ ಅಧಿಕಾರ ಕಂದಾಯ ಇಲಾಖೆ ಕಂದಾಯ ಇಲಾಖೆಯ ತಹಸೀಲ್ದಾರಿಗೆ ಅಥವಾ ಮನೆಗಾರಿಗೆ ಅದು ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಅದು ಇರುವಂಥ ಅಧಿಕಾರ ಅವ್ರಿಗೂ ಯಾರ ಯಾರ್ಯಾರ ಲೆವೆಲ್ನಲ್ಲಿ ಅದು ಆಗಬೇಕು ಈಗ ಆರ್ ಟಿ ಸಿಯಲ್ಲಿ ಇರುವಂಥ ಕಾ ಅರುವತ್ತು ಸೆಂಟ್ಸ್ ಇದ್ದರೆ ಅದರಲ್ಲಿ ಹದಿನೈದು ಸೆಂಟ್ಸ್ ಕನ್ವರ್ಷನ್ ಆದರೆ ಈ ಆರ್ ಟಿ ಸಿಯಲ್ಲಿ ಅರವತ್ತಂತೆ ಉಳ್ಕೊಳ್ತದೆ ಭೂಪ ಭೂಪಾ ಭೂಪಾ ಅಂತ ಇರ್ತದೆ ಇದು ಭೂಪ ಯಾವ ಭೂಪ ಅಂತ ಭೂ ಪರಿವರ್ತನೆ ಅಂತ ಭೂಪ ಅಂತ ಬರೀತಾರೆ ಈ ಭೂಪ ಅಂತ ಅದು ಇಲ್ಲಿ ಇರ್ತದೆ ಆದರೆ ಖಾತೆಯಾಗಿ ಅಲ್ಲಿ ಹೋಗಿರ್ತದೆ ಸಬ್ರಿಸ್ಟಾರ್ ರಿಜಿಸ್ಟ್ರೇಷನ್ ಆದಮೇಲೆ ಅದು ಪುನಃ ಇಲ್ಲಿ ಬಂದು ಇಲ್ಲಿಂದ ಎಮ್ ಆರ್ ಆಗುವಾಗ ಒಂದು ಕಾಪಿ ಅಲ್ಲಿ ಹೋಗ್ಬೇಕು ವಾಪಸ್ ಬಂದು ತಹಸೀಲ್ದಾರರ ಸಿಗ್ನೇಚರ್ ಆಗಿ ಹೋದರೆ ಅದೊಂದು ಸರಿಯಾದ ಒಂದು ಅದು ಇವತ್ತಿನವ್ರಿಗೆ ಮಾಡ್ತಾ ಇಲ್ಲ ಸಬ್ರಿಸ್ಟಾರ್ ಆಫೀಸಲ್ಲಿ ಅಲ್ಲಿ ಉಳ್ಕೊಂಡಿದೆ ಅದು ಎಷ್ಟೋ ತಿಂಗಳಿಂದ ಅಲ್ಲಿ ಬಾಕಿ ಇದೆ ಅದು ಕಳಿಸಿದ ಇವ್ರನ್ನ ಹೇಳ್ತಾರೆ ಸ್ಯಾಟಲೈಟಲ್ಲಿ ಹೋಗ್ತದೆ ಎಲ್ಲಿ ಹೋಗ್ತದೆ ಅಲ್ಲಿ ಸರ್ವರ್ ಸರಿ ಇಲ್ಲ ಸರ್ವರ್ ಸರಿ ಸ್ಯಾಟಲೈಟಲ್ಲಿ ಹೋದರೂ ಇಲ್ಲಿ ದಾಖಲೆಗಳ ದಾಖಲೆ ಪತ್ರಗಳು ಇದಕ್ಕೆ ಸರಿಯಾಗಿ ಅದು ಫೀಡ್ ಮಾಡಬೇಕಲ್ಲ ಯಾವುದನ್ನು ಕಳಿಸ್ಬೇಕು ಯಾವುದನ್ನು ಉಳಿಸ್ಕೊಳ್ಬೇಕಂತ ಫೀಡ್ ಮಾಡಬೇಕಾ ಅದರ ಜವಾಬ್ದಾರಿ ಕಂದಾಯ ಈಗ ಇನ್ನೊಂದು ಬಹಳ ಗಂಭೀರವಾದ ವಿಚಾರ ಏನಂತ ಹೇಳಿದರೆ ಒಬ್ಬರು ಏಡಿ ಎಲ್ಲರಿದ್ದಾರೆ ಅವರಿಗೆ ಇಡೀ ನಮ್ಮ ಜಿಲ್ಲೆ ಮೂರು ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ ಆ ಮೂರು ಜಿಲ್ಲೆಗಳಲ್ಲಿ ಆ ಪುಣ್ಯಾತ್ಮ ಒಬ್ಬನೇ ಈ ಎಲ್ಲ ಕೆಲಸಗಳನ್ನ ಮಾಡಬೇಕು ಸೊ ವೈಜ್ಞಾನಿಕವಾಗಿ ಅಧಿಕಾರಿಗಳ ಬಳಕೆಯಲ್ಲೂ ಕೂಡ ನಮ್ಮ ಸರ್ಕಾರ ಮತ್ತು ವ್ಯವಸ್ಥೆ ಎಡವಿದೆ ಅಂತ ಅಲ್ಲ ಅದು ಕಾನೂನು ಅಧಿಕಾರ ಇದ್ದದನ್ನು ಎ ಡಿ ಮೊದಲು ಎ ಸಿ ಹೆಡ್ ಆಗಿರುವಾಗ ಕುಂದಾಪುರ ಸಬ್ ಡಿವಿಷನ್ ಇರುವಾಗ ಮೂರು ತಾಲೂಕು ಇತ್ತು ಅದು ಅದನ್ನು ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಒಂದೊಂದು ತಾಲೂಕಿಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಅದು ಅವರು ಇಲಾಖೆಗೆ ಬಿಟ್ಟಂಥ ವಿಷಯ ನಾವು ಅದರ ಮಧ್ಯದಲ್ಲಿ ಮೀಸ ಈಗ ಈ ಈ ಸಮಸ್ಯೆಗಳಿಗೂ ಕೂಡ ಅದೇ ಅದು ಒಂದು ಕಾರಣ ಅಂತ ನಾನು ಮೊನ್ನೆ ನಾನು ಮೊನ್ನೆ ಮಂತ್ರಿಗಳ ಹತ್ರನೂ ಇದನ್ನು ಹೇಳಿದೆ ಹಿಂದಿನ ಮಂತ್ರಿಗಳ ಹತ್ರ ಕುಂದಾಪುರದಲ್ಲಿ ಆರ್ ಅಂತ ಇದೆ ಆರ್ ಆಟಿ ದುರಸ್ತಿ ಪಡಿಸುವಂತ ಇದು ಒಬ್ಬ ಹಳ್ಳಿಯಮ್ಮ ಬಂದ ಇದು ನಿಜವಾಗಿ ನಡೆದ ಕತೆ ಹಳ್ಳಿಯವ ಬಂದ ಆರ್ ಹೋಗಿದೆ ಆರ್ ಆರ್ಟಿಗೆ ಹೋಗಿದೆ ಅಂತ ಹೇಳಿದರು ಅವನು ಸೀದಾ ಆರಾಟೆಗೆ ಹೋದ ಆರಾಟೆಗೆ ಹೋಗಿ ಇಲ್ಲಿ ನನ್ನ ಆರ್ ಟಿ ಸಿ ಬಂದಿದೆ ಅಂತ ಎಲ್ಲಿದೆ ಸ್ವಾಮಿ ಅಂತ ಕೇಳಿದೆ ಇಲ್ಲಂತ ಉಂಟು ಮರೇ ಇಲ್ಲಿ ಆರಾಟಿಯಲ್ಲಿ ಎಂತಲ್ಲ ಒಂದು ಬೀಡ ಅಂಗಡಿ ಉಂಟು ಒಂದು ನಾಲ್ಕು ರಿಕ್ಷಾ ನಿಂತಿದೆ ಮತ್ತೊಂದು ಊಟದ ಹೋಟೆಲ್ ಇದೆ ಇಲ್ಲಿ ಇಲ್ಲಿದೆ ಯಾವುದು ಆಫೀಸ್ ಇಲ್ಲ ನೀ ತಾಲೂಕು ಏನಾಗಿದೆ ನಾ ಹರಾಟಿಗೆ ಹೋಯ್ತು ಅಂತ ಹೇಳಿದ್ರು ನಾನು ಬಂದೆ ಅಂತ ಹೇಳಿದ್ದೆ ಕಡೆಗೆ ಇವ ಅವ ಹೇಳಿದ ಆರಾಟಿಗೆ ಹೋಗಿದೆ ಅಂತ ಹೇಳಿದ್ರು ಇವ ಹರಾಟಿಗೆ ಬಂದ ಆರಾಟೆ ಬಂದು ತಾಲೂಕು ಆಫೀಸ್ ಬಂದ ಇದು ಇಲ್ಲ ಇಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇದು ದುರಂತ ಹೀಗಾಗಬಾರ್ದು ಇವರು ಈ ಶಾರ್ಟ್ ಫಾರ್ಮ್ ಏನಂತ ಹೇಳೋದನ್ನ ಬಿಡಿಸಿ ಹೇಳುವಂಥದ್ದು ಗೊತ್ತಾಗಬೇಕಲ್ಲ ಇಂತಹ ಸನ್ನಿವೇಶಗಳು ತುಂಬ ನಡೀತಾ ಇರ್ತವೆ ಅದಕ್ಕಾಗಿ ಈ ಈ ಹೊರ ಇದರಲ್ಲಿ ಒಂದು ಸೆಂಟ್ಸ್ ಎರಡು ಸೆಂಟ್ಸ್ ಹೋದವ ಪರಿಹಾರ ಕೇಳಲಿಕ್ಕೆ ಬರೋದಿಲ್ಲ ನನಗೆ ಗೊತ್ತಿದ್ದಾಗೆ ಬಿಜಾಡಿ ಕೆನರಾ ಬ್ಯಾಂಕಿನ ಮುಂದೆ ನನ್ನ ಸ್ನೇಹಿತ ಒಬ್ಬರದ್ದು ಮೂರುವರೆ ಸೆಂಟ್ಸ್ ಜಾಗ ರಸ್ತೆ ಮಧ್ಯದಲ್ಲಿದೆ ಅವ್ರು ರಸ್ತೆ ಮಾಡಿ ಆಗಿದೆ ಹೋಗಿ ಆಗಿದೆ ನನ್ನ ಅಪ್ಪನ ಆಸ್ತಿ ಉಂಟು ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಮರ ಅಂತ ಇದು ಹೋದ ಜಾಗದಲ್ಲಿ ಎಷ್ಟು ಅನ್ನೋದನ್ನು ಪರಿಹಾರವನ್ನು ನಿಜವಾಗಿ ಕಾನೂನು ಪ್ರಕಾರ ಆ ಪರಿಹಾರದ ಹಣವನ್ನು ಕೋಟಿ ಕಟ್ಟಿಡುವಂಥದ್ದು ಅಥವಾ ತೆಗೆದಿಡುವಂಥ ಕ ಕಾಮಗಾರಿ ಆಗಬೇಕು ಇಲ್ಲದೆ ಎಷ್ಟು ವರ್ಷದ ಮೇಲೆ ಯಾರು ಎಲ್ಲಿ ಕೊಡ್ತಾರೆ ಅಂತ ಯಾರಿಗೆ ಗೊತ್ತಾಗ್ತದೆ ಇದು ಆಗ್ತಾ ಇರುವಂಥ ತೊಂದರೆಗಳು ಈ ತೊಂದರೆಗಳಿಗೆ ಕಂದಾಯ ಇಲಾಖೆಯರೇ ಸ್ಪಂದಿಸಬೇಕು ಇನ್ನೂ ಬೇರೆಯವ್ರ ಹತ್ರ ಸಾಧ್ಯ ಇಲ್ಲ ಅಳತೆ ಮಾಡಿ ಕೊಡುವಂಥದ್ದನ್ನು ಹಾಗೆ ಯಾರಿಂದ ಎಲ್ಲಿ ಹೋಗಿದೆ ಯಾ ಯಾವ ಕಡೆಗೆ ಹೋಗಿದೆ ಅಂತ ಪಾಪದವನಿಗೆ ಅವನು ಸ್ವಲ್ಪ ಬಾಯಿ ಗಟ್ಟಿ ಮಾಡುವ ಅಳತೆ ಮಾಡೋದಿಲ್ಲ ಪಾಪದವನು ಸುಮ್ಮನೆ ಇರೋನು ಮನೆ ಅಲ್ಲಿವರೆಗೆ ಹೋಗ್ತಂತ ಹೇಳಿಬಿಡೋದು ಯಾರು ಸರ್ವೇರ್ ಸರ್ವೇರ್ ಹೇಳಿದ ಕೂಡಲೇ ಆಗಲಿಲ್ಲ ಮಾರ್ಕ್ ಮಾಡಿ ಹಾಕಬೇಕು ಪೇಂಟ್ ಹಾಕಬೇಕು ಬಾರ್ಡ್ರಿಗೆ ಪೇಂಟ್ ಹಾಕಿ ಇಂಥ ಮೊದಲು ಇತ್ತು ಸರ್ವೆ ಕಲ್ಲು ಆ ಸರ್ವೆ ಕಲ್ಲುಗಳನ್ನ ಪರ್ಮನೆಂಟ್ ಹಾಕ್ಬೇಕು ಹಾಗಾದರೆ ಒಂದು ಸಾರಿ ಆಳ್ತೆ ಮಾಡೋದು ಸರಿ ಇಲ್ಲ ಅಂತೇಳಿ ಅವರಿಗೆ ಡೌಟ್ ಇದ್ರ ಮೇಲೆ ಓಕೆ ಉಳಿದಾರಿಗೆ ಡೌಟ್ ಬರೋದಿಲ್ಲ ಎಸ್ ಎಸ್ ಸಂತ ಬಹಳ ಒಂದು ಸ್ಪಷ್ಟವಾದ ಒಂದು ಚಿತ್ರಣವನ್ನು ನೀವು ನಮ್ಮ ಮುಂದೆ ಕೊಟ್ಟಿದ್ದೀರಿ ಸೋಮಣ್ಣ ವೀಕ್ಷಕರೇ ನಾವು ಇಷ್ಟೊತ್ತು ಏನು ಚರ್ಚೆಗಳನ್ನು ಮಾಡಿದ್ವಿ ಬಹುಶಃ ಎಲ್ಲೋ ಒಂದು ಕಡೆ ಹೆದ್ದಾರಿ ಅವಾಂತರಗಳಿಗೆ ಪರೋಕ್ಷವಾಗಿ ನಮ್ಮ ಜನಕ್ಕೆ ಕೂಡ ಕಾರಣ ಅನ್ನುವಂಥದ್ದು ಕೂಡ ನಮಗೆ ಬಹಳ ವಿಷಾದನೀಯವಾಗಿ ನಾವು ಹೇಳಬೇಕಾಗತ್ತೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮು ನಮ್ಮ ಅತಿಥಿಗಳಾದ ಕೆಂಚನೂರು ಸೋಮಶೇಖರ್ ಶೆಟ್ಟರಿಗೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ವೀಕ್ಷಕರೇ ನಮ್ಮ ಪ್ರತಿಯೊಂದು ಚರ್ಚೆಗಳು ಕೂಡ ಜನ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಸ್ಪಂದನ ವಾಹಿನಿ ನಿರಂತರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ ಹೆದ್ದಾರಿಯ ಸಮಸ್ಯೆಗಳು ಏನಿದೆ ಅದನ್ನು ಕೂಡ ನಾವು ಕಳೆದ ಒಂದು ಐದು ವರ್ಷಗಳಿಂದ ಕೂಡ ನಿರಂತರವಾಗಿ ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಯಾವುದೇ ಒಂದು ಸಾಮಾಜಿಕ ಅಭಿವೃದ್ಧಿಯ ಕಡೆಗೆ ನಮ್ಮ ಸ್ಪಂದನ ವಾಹಿನಿಯ ಚಿಂತನೆ ಇರುತ್ತದೆ ಬಹುಶಃ ಈ ರಾಷ್ಟ್ರೀಯ ಹೆದ್ದಾರಿ ಅವಾಂತರದ ವಿಚಾರದಲ್ಲಿ ನಾವು ಚರ್ಚೆ ಮಾಡುವಾಗ ಬಹಳಷ್ಟು ವಿಚಾರಗಳು ಬಂತು ಇದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಕ್ಷಮ ಪ್ರಾಧಿಕಾರ ದಯವಿಟ್ಟು ನಾವು ನಿಮ್ಮಲ್ಲಿ ಸ್ಪಂದನ ವಾಯಿನ ಮುಖಾಂತರ ಸಾಮಾನ್ಯ ಜನಸಾಮಾನ್ಯರ ಪರವಾಗಿ ನಾವು ಬೇಡುವುದಿಷ್ಟೇ ಜನರಿಗೆ ಅನುಕೂಲವಾಗುವಂಥ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಆ ಸಂದರ್ಭದಲ್ಲಿ ಸ್ಪಂದನ ವಾಹಿನಿ ಯಾವತ್ತು ನಿಮ್ಮ ಜೊತೆಗಿದ್ದೇವೆ ಅಕಸ್ಮಾತ್ ಜನರ ಸಮಸ್ಯೆಗಳಿಗೆ ಹೆಚ್ಚು ಪೂರಕವಾಗಿ ತಾವು ಕೆಲಸ ಮಾಡಿದರೆ ಜನರ ಸಮಸ್ಯೆಗಳನ್ನ ಇನ್ನಷ್ಟು ಹೆಚ್ಚಿಸಿದರೆ ಸ್ಪಂದನ ವಾಹಿನಿ ನಿಮ್ಮ ವಿರುದ್ಧ ನಿಲ್ತದೆ ಜನಸಾಮಾನ್ಯರ ಪರವಾಗಿ ಸ್ಪಂದನವಾಹಿನಿ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಇಷ್ಟೊತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಕೃತಜ್ಞ ಧನ್ಯವಾದಗಳನ್ನು ಹೇಳ್ತಾ ನೇರ ಮತ್ತು ನಿರಂತರ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ ನಮಸ್ಕಾರ